ನಾಕ್ ಸೊಳ್ಳೆಗಳ ಸಹಿಸ್ತೆ ನನ್ನಂಬ್ರು ಬಲಿ. ಒಡ್ಡಾಡ್ಸ್ಕನ್ ಸೊಡ್ಲಿಡ್ಕನ್ ಬೆಳಗಾನ ನಿದ್ಗೆಟ್ಕನ್, ಒಡ್ಡಾಡ್ಸ್ಕನ್ ಸೊಡ್ಲಿಡ್ಕನ್ ಬೆಳಗಾನ ನಿದ್ಗೆಟ್ಕನ್. ನಾಕ್ ಸೊಳ್ಳೆಗಳ ಸಹಿಸ್ತೆ ನನ್ನಂಬ್ರು ಮಲಿ, ಸಹಿಸ್ತೆ ನನ್ನಂಬ್ರು ಮಲಿ, ಸಹಿಸ್ತೆ ನನ್ನಂಬ್ರು ಮಲಿ. ಬಲಂ ಜಯಿಸುವೆ ಬಲಂ ಜಯಿಸುವೆ ಬಲಂ ಜಯಿಸುವೆ ಜಗದೊಳಗೆ ಜಗದೊಳಗೆ. ಒತ್ತರಂಟೆ ಕತ್ತೆ ಹಿಂಗಳ್ಸ್ಕತಾರದು. ಏ ಕತ್ತೆ ಅಲ್ಲ ಕನ್ನಡ, ನಾನು ಕನ್ನಡ ಕಲ್ಲಣ್ಣ. ಓಹೋ ಕಲ್ಲಣ್ಣ, ಇದೇನ ಬಡತ್ತದೆ ನಿನ್ ಗಂಟ್ಲಿಗೆ? ಏನಾಯ್ತು ಹಿಂಗ್ ಕೇಳಿಸ್ಕ ಬರ್ತದಿಯಲ್ಲ. ಇದೇನಣ್ಣ ಹಿಂಗ್ ಕೇಳ್ತೀಯ? ನಮ್ಮತ್ತೆಗೆ ನಾನೊಬ್ನೇ ಅಳಿ ಅಲ್ವಣ್ಣ. ಆ ಸಾಡದಲ್ಲಿ ತಿಂದು ತಿಂದು ತಿಂಡಿಯ ಗಂಟ್ಲು ಹಿಂಗ ಆಗ್ಬಿಟ್ಟದ ಕಣ. ಓಕ್ ನಾನು ಇದಾರಪ್ಪ ಹಿಂಗ್ ಕತ್ತೆ ಕಿರ್ಚ್ಕನಂಗ್ ಕಿರ್ಚ್ಕತಾರೋರು ಅಂತೀನಿ. ಅಯ್ಯೋ ಕಪ್ಪೆ ಮುಂಡದಕ್ಕನೋಗೋ. ಅಲ್ಲ ನಾನು ಸಂದಗ್ ನಾಟಕ ಆಡ್ಬೇಕಲ್ಲಪ್ಪ ಅಂತ ಪ್ರಾಕ್ಟೀಸ್ ತಕ್ಕಂದ್ ಹೋಯ್ತಾ ಇದ್ರೆ ಅನಿಷ್ಟ್ ಮುಂಡದ ಅಡ್ಲಾಗ್ ಬಾಯ್ ಆಗ್ತೀಯಲ್ಲ. ಯಾವ್ದಣ್ಣ ಸಂದಗ್ ನಾಟಕ? ಇನ್ಯಾವ್ದಾಡ್ಬ ಬಲ ಕಲ್ಲಣ್ಣ, ಒಂದ್ ಪೌರಾಣಿಕ ನಾಟಕ ಆಡ್ಮಾನ್ ಮಾಡವನಿಕನ. ಹಂಗ ಅದ್ ಸರಿ ಕಲ್ಲಣ್ಣ, ನಿನ್ ಕೈಗೇನಾಯ್ತಲ್ಲ ಬಲ್ ಕೈಗೆ ಹಿಂಗೆ ಮುಂದ್ ಕೈ ಹಿಡ್ಕ ಬರ್ತದ್ಯಲ್ಲ. ಕಣ್ ಕಾಣೋದಿಲ್ವಣ್ಣ ನಿಂಗೆ, ಯಾಕೆ ಹಿಂಗ್ ಹಿಡ್ಕೋಬೋತಾವ್ನಿ ಅಂತ? ನಿನಗೇನು ಸಂದ್ಗಣ್ಣ ಮೆಳ್ಳೆಗಣ್ಣ ಕುಂಡ್ಗಣ್ಣ ನೋಡೋ, ನಾನೊಂದು ಹೊಸ ವಾರ್ತ ಕಂದಿವನೆ, ಅದು ಊರವ್ರಿಗೆಲ್ಲ ಕಾಣ್ಲಿ ಅಂತ ಹಿಂಗೆ ಕೈಯ ಮುಂದು ಕಿಡ್ಕೊಂಡು ಹೋಯ್ತಾವ್ನಿಗೆ ಗೊತ್ತಾ? ಅಯ್ಯೋ ಮುಂಡೆ ದೈ ತೋರ್ಕೆ ಬುದ್ಧಿಯಲ್ಲ ಬುಟ್ಬಿಡ್ಲಕ್ಕಲ್ಲಣ. ಯಾಕಣ ನಿಂಗೆ ಯಾಕ್ಲ ಬತ್ತು ಕೇಳ್ಗಾಲ? ಹಿಂಗೆ ಪಾಲಳಿಲೊಬ್ಳು ನಿನ್ನಂಗೆ ತೋರ್ಸ್ಕಕ್ ಹೋಗಿ ಮನೇನೆ ಹಾಳು ಮಾಡ್ಕೊಬಿಟ್ಲಂತಕ್ಕಂದ್ಲ. ಅವಳು ಯಾಕಣ್ಣ ಮನೆ ಹಾಳು ಮಾಡ್ಕಂದ್ಲು? ಅವಳೇನ್ ಮಾಡಳು ಕಲ್ಲಣ್ಣ, ಯಾವಾಗ್ಲಾರ ಸೀರೆ ತಕ್ಕಲಿ, ರವಕೆ ತಕ್ಕಲಿ, ಬಳೆ ತಕ್ಕಲಿ, ಟೇಪ್ ತಕ್ಕಲಿ, ಊರವ್ರಿಗೆಲ್ಲ ತೋರ್ಸ್ಕ ಬರು ಗಂಟು ಸಮಾಧಾನವೇ ಆಯ್ತಿರ್ಲಿ ಅಂತಕ್ಕಂದ್ಲ. ಅಯ್ಯೋ ಪಾಪ, ಹಿಂಗೆ ಒಂದ್ಸಾರ ಏನ್ ಮಾಡ್ಬಿಟ್ಟವಳೆ, ಯಾವ್ದೋ ನಾಟಿ ಹಾಕುದೋ ಕಪ್ ಕರ್ದುದ ದುಡ್ಡಿತ್ತೇನೋ, ಆ ದುಡ್ಡಲ್ಲಿ ಒಂದ್ ನೆಕ್ಲೆಸ ಮಾಡಿಸ್ಕೊಬಿಟ್ಟವಳೆ. ಮಾಮೂಲಿ ಊರವ್ರಿಗೆಲ್ಲ ತೋರ್ಸ್ಕ ಬರ್ಬೇಕಲ್ವೇ? ತೋರ್ಸ್ಬೇಕು. ಆ ನೆಕ್ಲೆಸ ಕತ್ಕ ಹಾಕೊಂಡು ಎಲ್ಕ ಕಾಣುವಂಗ ಒಂದ್ ಬಿಂದಿಗೆ ತಕ್ಕಂದು ಒತ್ತರಿನ ಸಣ್ಣ ಗಂಟ್ಲು ಬಾವಿಲು ಕೆರಲು ನೀರೊತ್ತೊಳಕಂದ್ಲ. ಅವಳ ಗ್ರಹಚಾರಕ ಏನು, ಅವಳ ನೆಕ್ಲೆಸ ಯಾರು ನೋಡ್ನಿಲ್ಲ, ಅದೆಷ್ಟಾಯ್ತು ಅದೆಲ್ ತಂದಿ ಅಂತ ಕೇಳ್ಲಿಲ್ಲ ಕಂದ್ಲ. ಸರಿ ಇವಳಿಗೂ ಬೇಜಾರಾಗ್ಬಿಟ್ಟು ಜೋರ ಗಳುವೆ ಬಂದ್ಬಿಟ್ಟಂತೆ. ಅಲ್ಲ ನಾನು ಅಷ್ಟು ಕಷ್ಟಪಟ್ಟು ನೆಕ್ಲೆಸ ಮಾಡಿಸ್ಕೊಂಡು ಕತ್ಕ ಹಾಕೊಂಡು ಒತ್ತರಿನ ಸಣ್ಣ ಗಂಟ್ಲು ನೀರೊತ್ತುವೆ, ಈ ಊರಲ್ಲಿ ಯಾವ ನನ್ನ ಸಾವಂತುವೆ ನೆಕ್ಲೆಸ್ ಬಗ್ಗೆ ಕೇಳ್ದೋದ್ರಲ್ಲಿ ಅನ್ಕಂದುದ್ದೆ. ರಾತ್ರಿ 8 ಗಂಟೆ ಆಗಿತ್ತೇನೆ, ಮನೆ ಹಿಂದ್ಕೋದುದ್ದೆ, ಹುಲ್ಲಿತ್ತಲ್ಲಿದ್ದಂತ ಅವ್ರ ಹುಲ್ಮೆದಾಗೆ ಅವಳೇ ಬೆಂಕಿ ಹಾಕಬಿಟ್ಟು ಲಾಭ ಲಾಭನ ಬಾಯಿ ಬಡ್ಕಂದಳು ಶುರು ಮಾಡ್ಕಂದ್ಲಂತಕ್ಕಂದ್ಲ. ಏನಂತಣ? ಅಯ್ಯೋ ಅಯ್ಯೋ ಯಾರಾದ್ರೂ ಬಂದು ನಾನು ಹುಲ್ಮೆದೆ ಬೆಂಕಿ ಆರಿಸ್ಕೊಡಿ ಬೆಂಕಿ ಆರಿಸ್ಕೊಡಿ ಅನ್ಕೊಂಡು ಎದೆ ಮೇಲೆ ಎರಡು ಕೈಲು ಬಡ್ಕಂದು ಜನವ ಕೂಗ್ತಾವಳೆ. ಸರಿ ಇವಳು ಕೂಗಾಟು ಅರ್ಚಾಟುವ ಕೇಳ್ಕೊಂಡು ಊರ್ ಜನವೆಲ್ಲ ತುಂಬೋದ್ರಂತಕ್ಕಂದ್ಲ. ಬಂದು ಬಂದ್ ಜನಗಳು ಹುಲ್ಮೆದೆ ಬೆಂಕಿ ಆರಿಸಿಕ್ಕಿಲ್ವಲ್ಲ, ಆರಿಸಿಕ್ಕಿಲ್ವ ಮತ್ತೆ ಆರಿಸ್ಲಿಲ್ಲ. ಇವಳು ಎದೆ ಮೇಲೆ ಕೈ ಬಡ್ಕಂದು ಅಳ್ತಿದ್ಲಲ್ಲ, ಆಗ ಜನಗಳಿಗೆ ಇವ್ಳು ನೆಕ್ಲೆಸ್ ಕಂಡ್ಬಿಟ್ಟದ, ಏನ್ ಬೆಂಕಿ ಬೆಳಕು ಅದಕ್ಕೂ ಪಣ ಪಣ ಅಂತ ಹೊಳಿತಿತ್ತೇನೋ. ಆಗ ಕೇಳಿದ್ರಂತಕ್ಕಲ್ಲ ಜನಗಳು ಏನಂತ, ಅಲ್ಲಿ ನೆಕ್ಲೆಸ್ ಎಷ್ಟು ಚೆನ್ನಾಗದ, ಇದೆಲ್ಲ ಮಾಡಿಸ್ತಮಿ, ಎಷ್ಟು ದುಡ್ಡು ಆಯ್ತಮ, ಇದು ಯಾವ ಊರು ಡೈಮಂಡ್, ಅಮ್ಮಿ ಮೈಸೂರು ಡೈಮಂಡೋ, ಮಂಡ್ಯ ಡೈಮಂಡೋ, ಮೆಣಸ್ಕೆರೆ ಡೈಮಂಡೋ, ದೊಡ್ಡ ಡೈಮಂಡೋ ಅಂತ ಕೇಳಿದ್ರಂತಕ್ಕಂದ್ಲ. ಆಗ ಅವಳಿಗೂ ಕ್ವಾಪತ್ಬಿಟ್ಟು ಜನಗಳಿಗೆಲ್ಲ ಏನಂತ ಬೋಯ್ತಿಲ್ಲ ಅಂತ ಗೊತ್ತಲ್ಲ. ಏನಂತ ಬೋಯ್ತಿದ್ಲಣ? ಅಯ್ಯೋ ನಿಮ್ ಬಾಯಿಗೆ ನಾನು ಎಕ್ಕಡವ ಸಿಗಾಕೋರ, ನನ್ನ ನೆಕ್ಲೆಸ್ ಬಗ್ಗೆ ಈಗ ಕೇಳ್ತಾ ಇದೀರಲ್ಲ ನೀವು, ಇದೇ ಮಾತಾ ನೀವು ನಾನು ಒತ್ತರಿಂದ ಸಣ್ಣ ಗಂಟ್ಲು ಕೆರೆಯಲು ಬಾವಿಲು ನೀರೋರುವಾಗ ಕೇಳಿದ್ರೆ ನಾನು ಯಾಕೆ ನಮ್ಮ ಮುಲ್ಮೆದಾಗ ಬೆಂಕಿ ಆಗ್ತಿದ್ದೆ ಅಂತಂದ್ಲಂತ ಕಲ ಕಲ್ಲಣ್ಣ. ಅಯ್ಯೋ ಮುಂಡೆ ತುದ್ದೆ, ಅದಕ್ಕೆ ಕಲ್ಲಣ್ಣ ನಿಂಗೆ ಹೇಳದ್ದು ಈ ತೋರ್ಕೆ ಬೂತಿ ಎಲ್ಲ ಬಿಟ್ಬಿಡು ಅಂತ. ಇಲ್ದೇ ನಿನ್ನ ಹೆಡ್ತಿ ನನಗೇನು ತಂದು ಕೊಡ್ದೇನೆ, ಒಬ್ಬನೇ ವಾಚ್ ಕಟ್ಕೆ ಮೆರೀತಾವನೆ ಅಂತ ಅಂದ್ಬಿಟ್ಟು ಮನಗಿದ್ದು ಅಂತ ನಿನಗೆ ಬೆಂಕಿ ಹಾಕ್ಬಿಟ್ಟಾಳು. ಓ ನನ್ನ ಹೆಂಡತಿ ಯಾಕೆ ಬೆಂಕಿ ಹಾಕೊಳ್ಳೋಗಣ, ನನ್ ಕಂಡ್ರೆ ನನ್ನ ಹೆಂಡತಿಗೆ ಬಾಳ ಭಕ್ತಿ ಕಣ. ನಿನ್ನ ಹೆಡ್ತಿಗೆ ನಿನ್ ಕಂಡ್ರೆ ಬಾಳ ಭಕ್ತಿಲ್ಲ, ನಿನ್ನಾಣ್ಗು ಕನ್ನಣ ಮುಖನೋಗ ಮುಂಡದೆ. ಏ ನಿಜವಾಗ್ಲು ಕನ್ನಣ, ಏನಂತೇಳೆ ಗೊತ್ತಾ, ನೀನ್ ಬಿಟ್ಬಿಟ್ಟು ನಾನು ಒಂದ್ ಬೆಳಗ್ಗೆನೂ ಇರುವುದಿಲ್ಲ, ನೀನೇನಾರ ಸತ್ತೋಗ್ಬಿಟ್ರೆ ನಾನು ಅಲ್ಲೇ ಎದೆ ಹೊಡ್ಕೊಂಡು ಸತ್ತೋಯ್ತೀನಿ ಅಂತೇಳೆ ಕಣ. ಎಂಟಿರಂದ್ರೆ ನನ್ನ ಎಂಟಿ ಹಂಗ ಇರ್ಬೇಕು ಅಲ್ವಣ. ಮೂಕಂತಕ್ಕಲ್ಲ, ನೀನ್ ಹೆಂಗ್ ನನ್ ಮುಂಚೆ ಜಂಬ ಕೊಚ್ಕತ್ತಾ ಇದೀಯೋ ಹಂಗೆ ಇನ್ನೊಬ್ಬ ಇದ್ ಯಾವೂರಲ್ಲೋ ಸ್ನೇಹಿತರು ತಾವ್ ಜಂಬ ಕೊಚ್ಕತ್ತಿದ್ನಂತೆ. ಏನಂತಣ? ಲೇ ನನ್ನ ಹೆಡ್ತಿಗಿರುವಂಗ ಗಂಡ ಮೇಲೆ ಭಕ್ತಿ ಊರಲ್ಲಿ ಯಾರಿಗೂ ಇಲ್ಲ ಕಂದ್ರು. ಲೇ ನನ್ನ ಹೆಡ್ತಿಗೆ ಏನ ಕಂಡ್ರು ಬಹಳ ಪ್ರೀತಿ ಕಂದ್ರಲ್ಲ ಅನ್ಕಂಡ್ ಬರೀ ಜಂಬನೆ ಕೊಚ್ಕತ್ತಿದ್ನಂತೆ. ಆಗ ಅವ್ನ ಸ್ನೇಹಿತರುಗಳಿಗೂ ಕ್ವಾಪತ್ ಬಿಟ್ಟು ಅಲ್ಲ ಬೋಟಿ ಇದೆ, ಯಾವಾಗ ನೋಡಿದ್ರು ಹೆಡ್ತಿ ಬಗ್ಗೆ ಕೊಚ್ಕತ್ತಾ ಇರ್ತಾರಲ್ಲ ಅನ್ಕಂದ್ದೆ. ಒಂದ್ ದಿವಸ ಆಯ್ತು ನಡ್ಲ, ನಿನ್ನ ಹೆಡ್ತಿಗೆ ನಿನ್ ಮೇಲೆ ಭಕ್ತಿ ಇದ್ದೋ ಇಲ್ವ ಅಂತ ಚೆಕ್ ಮಾಡಮ ಅನ್ಕಂದು ಮನೆ ಕರ್ಕೊಂಡ್ ಹೋದ್ರು ಅಂತಕ್ಕಂದ್ಲ. ಸರಿ ಅವನು ಮನೆಗೆ ಹೋದವನು ಮನೆ ಒಳಗೆ ಹೋಗ್ಬಿಟ್ಟು ರೂಮ್ ಒಳಗೆ ಹೋಗ್ಬಿಟ್ಟು ಸತ್ತದೊರಗ್ ಮನಿಕೋಬಿಟ್ಟವನೆ. ಏನ್ ಹೆಡ್ತಿ ಬಾಯ್ನು ಬಡ್ಕಂದು ಊರ್ ಜನ ಎಲ್ಲ ತುಂಬಿಸ್ಬಿಟ್ಟಳಕ್ಕಂದ್ಲ. ಸರಿ ಹಣವ ಪರ್ಸಲಾಗಿ ಎತ್ಕೊ ಬರ್ಬೇಕಲ್ವೇ, ಒಂದ್ ಐದಾರು ಜನ ಗಂಡಸರು ಹೆಣವ ಎತ್ಕೊ ಬರೋಕೆ ಪಾರ್ಸಲಾಗಿ ಬಂದವ್ರೆ. ಆ ಬಾಕ್ಲು ಕಿರ್ದ ಆಗ್ಬಿಟ್ಟು ಹೆಣ ಹಿಡಿಸ್ಲಿಲ್ಲ ಕಂದ್ಲ. ಸರಿ ಏನ್ ಮಾಡುದು, ಬಾಕ್ಲು ಕಿರ್ದ ಆಗ್ಬಿಟ್ಟು ಹೆಣವ ಆಚು ತರಕ್ಕೂ ಆಯ್ತಾರಲ್ಲ ಅನ್ಕಂದ್ದ ಎಲ್ಲ ಯೋಚನೆ ಮಾಡ್ತಾ ಇದ್ರು ಅಂತ ಕಂದ್ಲ. ಏನಂತಣ? ಆಗ ನನ್ನಂತನೊಬ್ಬನ್ ಕೊಡ್ಲಿ ತಕ್ಕ ಬಂದ್ ಬರೀ ಬಾಕ್ಲು ಹೊಡ್ದಾಕ್ಬಿಡ್ಮ, ಆಗ ಹೆಣವ ಸಲೀಸಾಗಿ ಈಚು ತರ್ಬೋದು ಅಂದಂತ ಕಂದ್ಲ. ಆಮೇಲೆ ಈಚರ ನೆರ್ತಿ ಅಳ್ತಿದ್ದೋಳು ಅಳವ ನಿಲ್ಲಿಸ್ಬಿಟ್ಟು ಕೊಡ್ಲಿ ತಕ್ಕಂಡ್ ಬಾಕ್ಲು ಹೊಡಿತಿದ್ದೋನ್ ಏನ್ ಹೇಳುದು ಗೊತ್ತಲ್ಲ. ಏನ್ ಹೇಳುದ್ಲಣ? ಅಯ್ಯೋ ಓದೋನ್ ಓದ್ನ ನನ್ ಮಗ ಗಂಡನ್ ತಿನ್ಕೋಮ, ಅದಕ್ಕೆ ಚಿಂದಂತ ಬಾಕ್ಲು ಹೊಡ್ದಿರಿ, ಕೊಡ್ರಿ ಇಲ್ಲಿ ಕೊಡ್ಲಿ ನನ್ನ ಕೈಗೆ, ಏನ್ ನಾನೇನು ಗಂಡನ್ ಕೈ ಕಾಲ ತುಂಡಿ ಕೊಡ್ತೀನಿ ತಕ್ಕೋಗ್ ಸುಟ್ಟಾಕ್ಬಿಟ್ ಬರೋರಿ ಅಂದ್ಲಂತಕ್ಕಂದ್ಲ. ಇವನಿಗೆ ಎಡ್ತಿ ಮಾತಾ ಕೇಳ್ಬಿಟ್ಟು ನಿಜವಾಗ್ಲು ಜೀವ ಉಂಟೈತಂತಕ್ಕಂದ್ಲು.
ಅವಳು ಬಾಳ ಪತಾರಿಂಗ್ ಸುಖನಣ್ಣ ಅಣ್ಣ. ದೇಶದ ಮೇಲೆ ಇಂಥ ಎಂತಿರ್ನು ಸೃಷ್ಟಿ ಮಾಡೋಣ ದೇವ್ರು. ಮತ್ತೆ ಸೃಷ್ಟಿ ಮಾಡೋಣ ಯಾರ್ಲ? ಗರ್ಕಳ್ಳಿ ಬೊಮ್ಮಣ ಅಲ್ವಣ. ಅಯ್ಯೋ ಬೊಟ್ಟ ಹತ್ತುತ್ತೆ. ಗರ್ಕಳ್ಳಿ ಬೊಮ್ಮ ಸೃಷ್ಟಿ ಮಾಡೋದು ಆಡು ಕುರುಗಳಕ್ಕಲ್ಲ, ಇವನು ಬ್ರಹ್ಮ ಅಂದ್ರೆ ದೇವ್ರಕ್ಕಲ್ಲ. ನಾನು ಹೇಳದ್ದು ಲೋಕಲ್ಲಣ್ಣ. ಏನಣ್ಣ ಆ ಬ್ರಾಹ್ಮಂದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳಣ. ಅದ್ಯಾವ್ದಣ್ಣ? ಹಿಂಗೆ ಯಾವೂರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪೌರಾಣಿಕ ನಾಟಕ ಆಡ್ತಾ ಇದ್ರ ಅಂತ ಕಂದ್ಲ. ಸರಿ, ನಾಟ್ಕು ದಿವಸ ಎಲ್ಲ ಮೇಕಪ್ ಮಾಡಿಸ್ಕೋಬೇಕಲ್ವೇ? ಹೌದು. ಸರಿ, ವಿಷ್ಣು ಬಂದು ಬಣ್ಣ ಬಳಿಯನ್ನು ಮುಂಚರ್ಕೆ ಕೂತ್ಕನ್ನ. ಆ ಮೇಕಪ್ ಮಾಡೋನ್ಗೆ ಕುಡಿಯೋ ಚಟ ಇತ್ತಂತೆ ಕಂದ್ಲ. ಅವನು ವಿಷ್ಣು ಪಾತ್ರದ್ದು ಅಂತ 50 ರೂಪಾಯಿ ಈಸ್ಕೊಂಡು 4 ಪ್ಯಾಕೆಟ್ ಒಮೆಕೆ ತರಿಸಿ ಕುಡಿದ್ಬಿಟ್ಟವನೆ. ಅಯ್ಯಯ್ಯಪ್ಪ, 4 ಪ್ಯಾಕೆಟ್? ಹ್ಞೂ. ವಿಷ್ಣುಗೆ ಮೇಕಪ್ ಮಾಡ್ಬಿಟ್ಟು ಕೈಗೆ ಚಕ್ರವ ಕೊಟ್ಬಿಟ್ಟು ಸ್ಟೇಜಿನ ಮೇಲೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಅನ್ನಂತ ಕಂದ್ಲ. ಆಗ ಎರಡನೇನು ಈಶ್ವರ ಅಲ್ವೇ? ಈಶ್ವರ ಬಂದಂತೆ ಅವನ್ ತಾವು ಪುಣ್ಯಾತ್ಮ 50 ರೂಪಾಯಿ ಇಸ್ಕೊಂಡು ಇನ್ನೂ 4 ಪ್ಯಾಕೆಟ್ ತರಿಸಿ ಕುಡಿದ್ಬಿಟ್ಟವನೆ ಕಂದ್ಲ. ದೇವ್ರೇ ಗತಿ, ಏನ್ ಪುಣ್ಯಾತ್ಮನ್ಗ ಹೊಸಿ ಮತ್ತದ ಮತ್ತಲ್ಲಿ ಈಶ್ವರಂಗು ಮೇಕಪ್ಪ ಮಾಡ್ಬಿಟ್ಟು ಕತ್ಕೆಲ ನಾಗರಗೋಳ ಸುತ್ಬಿಟ್ಟು ಕೈಗೆ ತ್ರಿಶೂಲನು ಕೊಟ್ಬಿಟ್ಟು ಅವನ ಸ್ಟೇಜ್ ಮೇಲೆ ಸೈಡ್ಗೆ ನಿಲ್ಲಿಸ್ಬಿಟ್ಟು ನೆಗೆಸ್ಟ್ ಯಾರ್ ಬರ್ರಿ ಅನ್ನಂತ ಕಲ ತೂರ ಆಡ್ಕೊಂಡು. ಆಮೇಲೆ ಆಗ ಮೂರ್ನೇನು ಬ್ರಾಹ್ಮಣ್ ಪಾತ್ರದೋನಲ್ವೇ? ಹೌದು. ಸರಿ, ಬ್ರಾಹ್ಮಣ್ ಪಾತ್ರದೋನ್ ಬಂದ ಇವನು ಮನಾಳಾಗ ಮೇಕಪ್ ಮಾಡೋನು ಈಗ ಕುಡ್ದಿರೋ ಸಾಲದು ಅಂತ ಅನ್ಬಿಟ್ಟು ಅವನ್ ತವ 50 ರೂಪಾಯಿ ಈಸ್ಕೊಂಡು ಇನ್ನೂ 4 ಪ್ಯಾಕೆಟ್ ತರಿಸ್ಕೊ ಕುಡ್ಬಿಟ್ಟವನ ಯಾಕಂದ್ಲ. ಏನ್ ಮತ್ತಿ ಜಾಸ್ತಿ ಆಗ್ಬಿಟ್ಟು ಕಣ್ಣೆಲ್ಲ ತೇಲಿಸ್ತಾವೆ, ಯಾವ ಯಾವ ಬಣ್ಣವ ಕಾಣಿ ಕನ್ಫ್ಯೂಜ್ ಆಗ್ಬಿಟ್ಟು ಎಲ್ಲಾ ಬಣ್ಣನು ತಕ್ಕಂದು ಒಂದ್ ಬೋಸಿಗೆ ಕಲಿಸ್ಬಿಟ್ಟು ಬ್ರಾಹ್ಮಣ್ಗೆ ಬಳದ್ಬಿಟ್ಟು ತಕ್ಕ ಬರ್ಲ ಬ್ರಾಹ್ಮಣವ ಪ್ಲಾಸ್ಟಿಕ್ ತಳಗೋಳ ಅನ್ಕಂದು ಬ್ರಾಹ್ಮಣ್ಣೆ ದುರ್ಗುಟ್ಕೊಂಡು ನೋಡಕ್ ಶುರು ಮಾಡ್ಕಂದಂತೆ ಕಂದ್ಲ. ಆಮೇಲೆ ಈ ಚರ ಬ್ರಾಹ್ಮಣ್ ಪಾತ್ರದವನಿಗೆ ಭಯ ಆಗೋಯ್ತು, ಇದ್ಯಾವ ಗ್ರಾಚಾರವಪ್ಪ, ಯಾಕೆ ಹಿಂಗ್ ಮೇಕಪ್ ಮಾಡೋನು ನನ್ನ ಹಿಂಗ್ ತರ್ದಾಕೋ ನಂಗೆ ನೋಡ್ತಾನಲ್ಲ ಅನ್ಕಂದು ಬ್ರಹ್ಮ ತರ ತರ ನಡುಕ್ತಾ ಕುಂತಿದ್ದಂತೆ. ಸರಿ, ಈ ಚರಕ್ಕೆ ಮೇಕಪ್ ಮಾಡೋನು ಪ್ಲಾಸ್ಟಿಕ್ ತಲೆಗಳ ತರಿಸ್ಬಿಟ್ಟು ಬ್ರಾಹ್ಮಣ್ ತಲೆಗೆ ಜೋಡಿಸ್ಬಿಟ್ಟು ಮ್ಯಾಕೆ ಎದ್ ನಿಂತ್ಕೊಂಡು ಬ್ರಾಹ್ಮಣ್ಣೆ ಬಾಯಿಗೆ ಬಂದಂಗ್ ಬೈಗೆ ಶುರು ಮಾಡ್ಕಂದಂತೆ ಕಂದ್ಲ. ಏನಂತಣ? ಅಲ್ಲ ಕಣಲೇ, ಬ್ರಹ್ಮ ಲೋಪರ್ರು, ನೀನಿಂತ ಅಲ್ಕಾ ಕೆಲಸ ಮಾಡ್ಬೋದೇನು? ಆಟ್ಕಷ್ಟಿ ನನ್ನ ಮಕ್ಕಳಲ್ಲೇ ದೇಶ ಆಡ್ಕೊಂಡಿರ್ಲಿ ಅಂತ ಸೃಷ್ಟಿ ಮಾಡಿದೆ. ದೇಶ ಕೊಳ್ಳೆ ಹೊಡ್ಕೊಂಡು ಸುಖವಾಗಿರೋ ಕಳ್ಳರು ಸುಳ್ರು ಅಂತ ಸೃಷ್ಟಿ ಮಾಡಿದೆ. ಆದರೆ ಆದರೆ ನಾನು ಮಾತ್ರ ಹಿಂಗೆ ಬೆಳಗಾನ ನಿದ್ದೆಗೆಟ್ಕೊಂಡು ಶಾಯಿ ಗಂಟ್ಲು ಬಣ್ಣ ಬಳ್ಕೊಂಡು ಇರೋ ನನ್ನ ಮಗನಿಂದ ಸೃಷ್ಟಿ ಮಾಡಿದ್ರೋ ಗೋಳಿ ಮಗನ ಏನಕಂದು. ಆ ಮೇಕಪ್ ಮಾಡೋನ್ಗೆ ಜೋರ ಕ್ವಾಪತ್ಬಿಟ್ಟು ಅಲ್ಲೇ ನಿಂತಿದ್ನಲ್ಲ ಈಶ್ವರ, ಅವನ್ ತವ ತ್ರಿಶೂಲವ ಕಿತ್ಕೊಂಡು ಏನು ಬ್ರಾಹ್ಮಣ್ಣ ಸ್ಟೇಜಿನ ಮೇಲೆಲ್ಲ ಒಡ್ಡಾಡಿಸ್ಕೊಂಡು ಬ್ರಾಹ್ಮಣ್ಗೆ ಹಾಕಿದ್ರಲ್ಲ ಪ್ಲಾಸ್ಟಿಕ್ ತಲೆಗಳು ಅವೆಲ್ಲ ನಲ್ಲೇ ಕತ್ರಿಸಿ ಹಾಕ್ಬಿಟ್ನಂತಕ್ಕಲ್ಲ. ಅಯ್ಯಯ್ಯೋ, ಅಭ್ಯ ಪೇರಿ ಬ್ರಹ್ಮೆ ಅಣ್ಣ. ಏನ್ಲ ನೀನು ನಾಟಕ ಸುದ್ದಿಯ ಎತ್ಬಿಟ್ಟು ನನಗೆ ನಾಟಕದ ಕಡೆ ಜ್ಞಾನ ಎಳಿತಾ ಇದೆ. ಅದ್ಯಾವುದೋ ಸಂದಗ್ ನಾಟಕ ಅಂದಲಣ, ಅದ್ಯಾವುದು ನಿನ್ ಪಾತ್ರ ಒಸಿ ಡೈಲಾಗ್ ಹೇಳಣ, ನಾನೊಸಿ ಕೇಳ್ತೀನಿ. ಅದು ಕಲಿಯುಗದ ಗಬ್ರುವಾನ ಅಂತಕ್ಕಲ್ಲ ನಾಟಕದ ಹೆಸರು. ಅಪ್ಪ ಮಂಗ ಎರಡು ಪಾತ್ರನು ನಾನಿಯೇ. ಅದೆಂಗ್ ಎರಡು ಪಾತ್ರನು ಒಬ್ಬನೇ ಮಾಡಿಯೇ ಒಸಿ ಹೇಳಣ ಅಂದ್ರೆ? ಏ ಒತ್ತರಂಟೆ, ಯಾವ ನಾಟಕದ ಅಡಿಯ ಕೇಮೆ ನಡೋ ಮುಂಡದೆ? ಹೇಳೋಣ ಅಂದ್ರೆ ಹೇಳ್ಬೇಕು. ಹೋಗ್ಲಿ, ಬೀಡಿ ಕಟ್ಟಿಪೆಟ್ಟಿ ತಗೊಟ್ಟನು ಹೇಳು. ಹೋಗ್ಲಿ ಬಿಡ್ಲ ಕಲ್ಲಣ್ಣ, ನಿನ್ನ ಆಸೆಗೆ ಕೆಂಡ ಸುರಿದು ಅದು ತೀರೋಗ್ಲಿ ನನ್ನ ಲೈಫ್ ಅಲ್ಲಿ. ಲೋ ಕಲ್ಲಣ್ಣ, ಏನಣ್ಣ ಇಲ್ಲಿ ಬೇಡ ಬಲ ಉತ್ಕಿಚ್ಚು ಅಂದರು ಜನ, ಮಾರಿಗುಡಿ ಪಡಿಸಲೆ ಮೇಕೋಮ. ಸರಿ ನಡಿಯಣ. ಅರ್ಜುನ್ ಸಾರ್, ಅರ್ಜುನ್ ಸಾರ್, ಮಂಡ್ಯದ ಮರಿರೋಡಿ ಗಬ್ರುವನ್ ಸಾಹೇಬ್ರು ನಿಮ್ ನೋಡಕ್ಕೆ ತಮ್ಮ ಗ್ಯಾಂಗ್ ಸಮೇತ ನಿಮ್ಮ ಮಟ್ಟಿದಕ್ಕೆ ಬರ್ತಾವ್ರೆ. ಬರ್ಲಿ ಬರ್ಲಿ, ಆಶ್ಚರ್ಯ ಪರಮಾಶ್ಚರ್ಯ ಲೋ ಮಚ್ಚ, ಒಬ್ರಂಗೆ ಇನ್ನೊಬ್ರು ದನ ಹುಟ್ಟುತ್ತವಿಂದ ಇವತ್ತು ಪಷ್ಟಕಲ ನೋಡ್ತಾ ಇರೋದು. ನೀನೆಯೋ ಮಂಡ್ಯದ ಮರಿರೋಡಿ ಗಬ್ರುವಾಹನ? ಅವತ್ ನೀನು ಬಾರ್ನೊಳಗೆ ಕುಡಿದ್ಬಿಟ್ಟು ನಮ್ಮ ಹುಡುಗರು ಮುಂದೆ ನೀನೇನು ಬೊಗಳದೆ? ನಿಮ್ಮ ಬಾಸು ನಿಮ್ಮ ಏರಿಯಾಕ್ಕೆ ಮಾತ್ರ ಬಾಸ್ ಹೊರತು ಇಲ್ಲಾರಿಗೂ ದೊಡ್ಡ ಬಾಸ್ ಅಲ್ಲ ಎಂದು ಬಾಯಿಗೆ ಬಂದಂತ ಬೊಗಳಿದ ನೀನು. ಇವತ್ತು ಇವತ್ತು ಚಾಕು ಚೂರಿ ಮಚ್ಚು ಕೋಟೆಯನ್ನು ತಂದು ಕಾಲುನ ತೆಕ್ಕ ಸುರಿದ್ಬಿಟ್ಟು ಪ್ರಾಣ ಭೀತಿಯಿಂದ ಎದುರುಕನ್ನು ನಡುಕ್ತಾ ನಿಂತರು ನೋಡಿದ್ರೆ ಪಾಪ ನನಗೆ ಬಹಳ ಫೀಲಿಂಗ್ ಆಯ್ತಾ ಅದು. ಬಾ ಹೋಗ್ಲಿ, ಎದುರ್ಕ ಬೇಡ. ನೀನು ನಮ್ಮ ಗ್ಯಾಂಗ್ಗೆ ಸೇರ್ಕೊಂಡು ಹೆಂಗೋ ಹಿಡತ್ ನಿಟ್ಟುಣ್ಕೋಗುವೆ, ಪ್ರಾಣ ಭೀತಿ. ದಂಡಿಗೆ ಎದುರ್ನಿಲ್ಲ, ದಾಳಿಗೆ ಎದುರ್ನಿಲ್ಲ, ದಾಸಯ್ಯ ನಿನ್ ಗಣಗಂಟಿಗೆ ಎದ್ರೆ ನಂದಂಗೆ ಯಾವ ಲೋಪರೋ ನಿನ್ ತೆಕ್ಕ ಎದುರ್ಕ ಬಂದಿರೋನು? ಯಾವತ್ತೋ ಒಂದಿನ ನೀನು ನಮ್ಮ ಅವನಿಗೆ ಗಂಡ ಆಗಿತ್ತೆ ಅಂತ ಅಂದ್ಬಿಟ್ಟು ಕಾಲ್ ಸಣ್ಣ ಮಾಡ್ಕೊಂಡು ಕರ್ಕೋಗ್ ಬಂದ್ ಬಂದ ಬಪ್ಪ ಎದ್ ಬಂದ್ ನಮ್ಮ ಅವ್ನ್ ನಿನ್ ಮುಖ ತೋರ್ಸ್ ಬಪ್ಪ. ಅಪ್ಪ ಯಾರ್ಲ ನಿಮ್ಮ ಅಪ್ಪ? ಕರ್ನಾಟಕ ರಾಜ್ಯದೆಲ್ಲ ಬಾರ್ಗಳು ಸರಾಪ್ನಗಳಲ್ಲಿ ದುಡ್ಡು ಕೊಡದೆ ಬಿಟ್ಟು ಎಂಡವ ಕುಡ್ಕಂದು ಕುಡ್ಕಂದು ಎಂಡದ ದೊರಗಳಿಂದ ಮಹಾ ಕುಡುಕ ಶರಾಯಿ ಸರದಾರ ಪಾಕಿಟ್ ಪರಮಾತ್ಮ ಎಂಬ ಬಿರುದು ಹಾಕಿದ್ದುವನ್ನು ಪಡೆದಿರುವ ಈ ತಲೆ ಎಡ್ಕ. ಕೇಳಿದ್ರಲ್ಲ ಅಪ್ಪನ್ ಬಿಟ್ಟು ಮಾತ್ಕೊಳ್ಳ. ಎಂಡದ ದೊರಗಳಿನ ಮಹಾ ಕುಡುಕ ಎಂಬ ಬಿರುದಾಂಕಿತವನ್ನು ಪಡೆದಿರುವ ನಾನು ಇವರ ಅಪ್ಪನಂತೆ. ಯಾಕೆ ಯಾಕಪ್ಪ ಈ ನಗ? ಏನು ಕೇರ್ಕ ಬತ್ತಾರ ಪುತ್ರ ವಾತ್ಸಲ್ಯಕ್ಕೂ ಅಥವಾ ಬೀರು ಬ್ರಾಂದಿ ಬೀಡಿ ಸಿಗರೆಟ್ ತಂದ್ಕೊಟ್ಬಿಟ್ಟು ಶರಣಾಗತಿ ಆಗ್ಲಿಲ್ಲ ಎಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ, ನೀನು ನನ್ನನ್ನು ಅಪ್ಪ ಅಂದಲ್ಲ ಅದಕ್ಕೆ. ನೀನೇ ನಮ್ಮಪ್ಪ ಅಂತ ನೆನ್ನವತ್ತರ ನಮ್ಮ ಮೌನ್ ಬಾಯಿಂದ ತಿಳಿದ ತಕ್ಷಣ ನೀನು ಫೋನ್ ಮಾಡುವ ಅಂತ ಅವ್ರಿರ್ತಾವ ನಿಮ್ಮ ಮನೆ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ.
ಕಪ್ಪಿ ಮುಂಡತ್ತದ ನಿನ್ ಫೋನ್ ಬಿಲ್ನು ಕಟ್ಟೆ, ಫೋನ್ ಡಿಸ್ಕನೆಕ್ಟ್ ಆಗಿರೋದು ಗೊತ್ತಾಗ್ಬಿಟ್ಟು ನಾನೇ ಮುಖಾಮುಖಿ ಭೇಟಿ ಮಾಡ್ಕೊಂಡು ಕರ್ಕೋಗ್ಮ ಅಂತ ಆಟೋ ಮಾಡ್ಕೊಂಡ್ ಬಂದವನಿ. ಬಪ್ಪ ಎದ್ಬನ್ ಮಾನವಾಗಿ ನಮ್ಮ ಅವ್ಗೆ ನಿನ್ ಮುಖ ತೋರಿಸ್ಬಪ್ಪ. ಅವ್ವ ಯಾರ್ಲ ನಿಮ್ಮ ಅವ್ವ? ಏನ್ ಸಿಲ್ಕ್ ಸ್ಮಿತಾನೋ, ಅನುರಾಧನೋ, ಡಿಶ್ವ ಶಾಂತಿಯೋ, ಇಲ್ಲ ಜೈಲಲಿತಾನೋ? ಶಾಂತಂ ಪಾಪಂ, ಶಾಂತಂ ಪಾಪಂ. ಅಯ್ಯೋ ನಿನ್ ಬಾಯಿಸಿ ಏದೋಗೋನೆ. ಬೀರು ಬ್ರಾಂದಿ ಎಷ್ಟೇ ಪವಿತ್ರಳದ ನಮ್ಮ ಅವನ್ನ ಅವ್ರಿಗೆಲ್ಲ ಹೋಲಿಸ್ತಾ ಇದ್ದೀನೋ ಸೊಲ್ಲು ಅಡ್ಗೋಗೋನೆ. ಬೀಡಿ, ಸಿಗರೇಟು, ಎಂಡ, ದೊರಡೆ, ಕೊಲೆ, ಅತ್ಯಾಚಾರಗಳನ್ನ ನೂಸುರು ಅಂತ ತಿಳ್ಕೊಂಡಿದ್ದಂತ ಅಂತ ಕೊತ್ವಾಲ ತಮ್ಮನ ಬಾಯಿ ಇಂಥ ಒಳ್ಳೆ ಮಾತು ಬರಬಾರ್ದು. ರೌಡಿಗಳ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಗಲಿದ್ದಲ್ಲ. ಏನಂತ ಅಪ್ಪ, ರೌಡಿಗಳ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲವೇ? ಹೋಗ್ಲಿ ಬಿಡಪ್ಪ, ನಿನಗೂ ಕುಡ್ದು ಕುಡ್ದು ಜ್ಞಾನ ಕೆಟ್ಟದಂಗೆ ಆಗ್ಬಿಟ್ಟು ಹಳೆದೆಲ್ಲ ಮರ್ಕೊಂಡಿರ್ಬೋದು. ನಾನೇ ಹೇಳ್ತೀನಿ, ಜ್ಞಾಪನ ಮಾಡ್ಕಪ್ಪ. ನೀನು 20 ವರ್ಷದ ಕೆಳಗೆ ಊರಲ್ಲಿದ್ದಾಗ ಟೂರುನ್ ಚೀಟಿಯ ನಡೆಸ್ಕೊಂಡು ನಮ್ಮ ಅವನ್ನ ಗೋವಕ್ಕೆ ಟೂರ್ಗೆ ಅಂತ ಕರ್ಕೊಂಡು ಹೋದದ್ದು. ಆ ಗೋವತ್ ಸಮುದ್ರ ನಮ್ಮ ಅವನಿಗೆ ಮೀನುಗಳ ತೋರಿಸ್ತೀನಿ ಅಂದ್ಬಿಟ್ಟು ಸೇಡು ಕರ್ಕೊಂಡು ಹೋದದ್ದು ನನ್ನ ಜನ್ಮಕ್ಕೆ ಕಾರಣವಾಗಿದ್ದು. ಈ ಒಂದು ನಿಮ್ಮ ನೆನಪಲ್ಲಿಲ್ಲವೇ? ನಿಜವಾಗಿದ್ದು ತಾನೇ ನೆನಪಲ್ಲಿರೋದು? ಆ ಯಾವ ಗೋವಾ, ಯಾವ ಟೂರುನ್ ಚೀಟಿ, ಯಾರು ನನ್ನ ಮಗ? 20-30 ವರ್ಷದಿಂದಲೂ ಮಾದಪ್ಪ ಬೆಟ್ಟ ಸೇರ್ಕೊಂಡು 100 ಜನ ಪೊಲೀಸ್ನವರ ಕರುಣೆಯಲ್ಲೇ ಕೊನ್ನಲ್ಲ ಕಾಡುಗಳ ವೀರಪ್ಪನ್ನು, ಅವನು ಕನೋ ನನ್ನ ಮಗ? ಕೂಡಾಕಿ ಜೈಲಿಂದ ಸುರಂಗ ಹೊಡ್ಕೊಂಡು ಪರಾರಿಯಾಗಿ ಇಟಲಿಗೆ ಹೋಗಿ ಸೇರ್ಕನ್ನಲ್ಲ ಅಂತಾರಾಷ್ಟ್ರೀಯ ಕಳ್ಳ ಚಾರು ಸೋಬರಾಜು, ಅವನುಕ್ಕನ ನನ್ನ ಮಗ? ಪ್ರಯಾಣಿಕರಿಂದ ತುಂಬಿದ್ದಂಥ ವಿಮಾನ ಅಪಹರಿಸ್ಕೊಂಡೋಗಿ ಆಫ್ಘಾನಿಸ್ತಾನದ ಕಾಂದಹಾರ್ನಲ್ಲಿ ವಿಮಾನವ ಇಳಿಸಿ 3-4 ಜನ ಪ್ರಯಾಣಿಕರ ಕರುಣೆಯಲ್ಲೇ ಕೊಂದ್ರಲ್ಲ ಅಪರ್ಣಕಾರರು, ಅವರುಕ್ಕನ ನನ್ನ ಮಕ್ಕಳು? ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಒಲೆ ಸುಲಿಗೆ ವಿಮಾನ ಅಪಹರಣ ಅಂತ ನಿನ್ನ ಕಳ್ಳನ ಮಕ್ಕಳಂಗೆ ಮಾಡ್ತಾ ಇರಲಿಲ್ಲ ಈ ನಿಮ್ಮ ಮಗ ಗಬ್ರುವಾಹನ. ಇಲ್ಲದಿದ್ದರೆ 48 ದಿವಸಗಳ ಕಾಲ ನಡೆಯುತ್ತಿದ್ದ ಕಾರ್ಗಿಲ್ ಮಹಾಯುದ್ಧವನ್ನು ನಾನೊಬ್ಬನೇ ಪಾಕಿಸ್ತಾನಕ್ಕೆ ನುಗ್ಬಿಟ್ಟು ಅಣುಬಾಂಬ ಹಾಕ್ಬಿಟ್ಟು ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಕೇವಲ 8 ನಿಮಿಷದಲ್ಲಿ ಯುದ್ಧನ ಮುಗಿಸ್ತಿದ್ದಂತ ಈ ನಿಮ್ಮ ಮಗ ಗಬ್ರುವಾಹನ. ಮಾತ್ಮಾತ್ಕು ನನ್ನ ಮಗ ನನ್ನ ಮಗ ಅಂತ ಯಾಕೋ ಜಂಬ ಕೊಚ್ಚಗಂಡಿಯ ಬೋಡಿದೆ. ಹೋಗಿ ಪುನಃ ನಿಮ್ಮ ಅವನ್ನ ಇನ್ನೊಂದ್ಸರಿ ಕೇಳು, ನಾನು ಉಡಿಸ್ದಂತ ಅಪ್ಪ ಯಾರು? ತೋರಮ್ಯವ್ವ ಅಂತ. ಇದೇ ಮಾತನ್ನ ಬೇರೆ ಯಾವ ಬೋಳಿ ಮಗ್ನಾರು ಆಡಿದ್ರೆ ಅವನ ಎದೆ ಮೇಲೆ ಒದ್ದು ಗೂದೆ ಕಳಿಸ್ಬಿಡ್ತಾ ಇದ್ದೆ. ಆದ್ರೆ ನೀನು ಹಿರಿಯೋನು, ಸಾಲೋತ್ಗೆ ನಮ್ಮ ಅಪ್ಪ ಅನ್ನಿಸ್ಕೊಂಡಿರೋನು, ಅದು ಅಲ್ಲದೆ ಕುಡ್ದು ಕುಡ್ದು ಸುಂಡೋಗಿರೋನು. ನಾನು ಹೊಡೆಯುವಂತ ಏಟ ನೀನು ತಡ್ಕನಾರಕ್ಕನಪ್ಪ. ಆ ಒಂದು ಕಾರಣದಿಂದ ಕೈ ಮುಗಿದು ಬೇಡ್ಕತ್ತೀನಿ ಬಪ್ಪ. ಹಗಲು ರಾತ್ರಿ ನಮ್ಮವ್ವ ಇಟ್ಟು ಸೊಪ್ಪು ಬಿಟ್ಬಿಟ್ಟು ನಿಮ್ಗೆ ಅಂದಲೇ ಕೊರಗಿ ಕೊರಗಿ ಸಾಯ್ತಾವಳೆ. ನಮ್ಮವನಿಗೆ ನಿನ್ನ ಮುಖವ ತೋರಿಸಿ ಪುಣ್ಯ ಕಟ್ಕಪ್ಪ, ನಿನ್ನ ಕಾಲು ಕಟ್ಕತ್ತೀನಿ. ಛೀ, ದೂರ ಸರಿ, ನಿನ್ನ ಕೈಗಳಿಂದ ನನ್ನ ಕಾಲುಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಹಿಂಗೆ ಬರೀ ಕೈಲಿ ಬರದೆ ಬೀಡಿ ಸಿಗರೇಟು ಬೀರು ಬ್ರಾಂದಿಯ ತಂದು ಲಾಟ್ ಕಟ್ಟಲೆ ಕಾಲು ತಕ್ಕ ಸುರಿದುಬಿಟ್ಟು ಕಾಲು ಕರೀತಾ ಇದೆ. ಕಪಿ ಮುಂಡಾಗ್ತದೆ ನಾಚಿಕೆ ಇಲ್ಲವನ್ ಕಟ್ಬೀಡಿಗೂ ಗತಿ ಇಲ್ಲೇ ಬಂದಿರು ನೋಡಿದ್ರಿ. ನೀನು ನೀನು ಆ ಜೈಲಲಿತನ ಮಗನೇ ಇರಬೇಕು. ಜೈಲಲಿತನ ಮಗ ತಲೆ ಮೇಲೆ ರೇಟ್ ಹೊಡೆದ್ರವ ಸಹಿಸ್ಕಬಲ್ಲಿ, ಮೇಲ್ ಹೋಯ್ತಾರೋ ವಿಮಾನವ ಕೆಳಗೆ ನಿಂತ್ಕ ನೋಡಬಲ್ಲಿ, 12 ಕಂಡುಕದ ಅಕ್ಕಿ ಅನ್ನದ ರಾಶಿಯನ್ನು ಬರಿಗಣ್ಣಿನಿಂದ ನಿಂತು ನೋಡಬಲ್ಲಿ, ಸತ್ತ ನಾಗರ ಹಾವನ್ನು ಎರಡ ಕೈಯಲ್ಲಿ ಗಿರೆಕರೆನೆ ತಿರುಗಿ ಎಸೆಯಬಲ್ಲಿ. ಆದರೆ ಆದರೆ ನಮ್ಮ ಅವನ ಮಾತನ್ನು ನಾ ತಡ್ಕೊನಲ್ಲ. ಅರ್ಜುನ ಸುಮ್ ಸುಮ್ಮನೆ ಇದ್ದೋನ ಕೆಣಕಿದೆಯೇ? ನಿನ್ ಸಾವ ನೀನಿನ ಕೈಯ ರಟ್ಟಿ ಬಾಗ್ಲು ತಂದ್ಕೊಂಡಿದೆಯೇ? ನಿನ್ನ ನಾಳೆ ಇಷ್ಟಕ್ಕೆ ಗದೆ ತಕ್ಕ ನೀರ್ ಕಟ್ಟಕ್ ಬಂದಾಗ ಎಲುಗುತ್ತಿ ಎಂಡಲ್ ತಲೆಯ ಹೊಡೆದು ವಿಸಿನಲ್ಲ ಎಸ್ಬಿಟ್ಟು ಬರ್ನಿಲ್ಲ? ನಾನೇ ಅಲ್ಲ, ನಾ ಬತ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಚೆನ್ನಾಗ್ ಮಾಡಿ ಅಣ್ಣ ಪಾತ್ರವಾ, ಸೂಪರ್ ಎಕ್ಸಿಲೆಂಟ್ರು, ಮಾರ್ವಾಡೀಸು, ನೀನ್ ಎಂತ ಅಂಟು ಪ್ಲಾಸ್ಟಿಕ್ ಅಣ್ಣ. ಅಯ್ಯಯ್ಯಪ್ಪ, ನೀನ್ ಇಂತ ಪಾಪಿಲವರು ಅಂತ ನನಗೆ ಇವತ್ತೇ ಕನ್ನಡ ಗೊತ್ತಾಗೋ. ಅಯ್ಯೋ ಕಪ್ಪಿ ಬೊಡ್ಡಿದ್ದ ಏನ್ ಬೈತಾ ಇರೋದು? ಬೈತಾ ಇಲ್ಲ ಕನ್ನಡ ಅಂತ ನಿನ್ನ ಇಂಗ್ಲಿಷ್ ನಲ್ಲಿ ಹೊಗಳ್ತಾ ಅವ್ರಿ. ಪುಣ್ಯಾತ್ಮ ಕನಗು ಲೋಕಲ್ಲಣ್ಣ. ಏನಣ್ಣ ನಿನ್ ಮೊದ್ಲು ಮಾತಾಡ್ದು ಇಂಗ್ಲಿಷ್ಲ ಹೂ ಕನ್ನಡ, ನಿನ್ಗಷ್ಟು ಅಂಡರ್ವೇರ್ ಆಗ್ಲಿಲ್ವಣ್ಣ. ಅಯ್ಯೋ ಬೊಡ್ಡತ್ತದೆ, ಅದು ಅಂಡರ್ವೇರ್ ಅಲ್ಲಕ್ಕಲ್ಲ, ಅಂಡ್ರಸ್ಟಿ ಅಂಡುವನ್ನು. ಮತ್ತೆ ಅಂಡರ್ವೇರ್ ಅಂದ್ರೆ ಏನಣ್ಣ? ಅಂಡರ್ವೇರ್ ಅಂದ್ರೆ ಕೆಳಕಿ ಕೋತ್ಕಂಗ್ ಅಂತಾರಕ್ಕಲ್ಲ. ಒಡ್ಡಿ ಐದ ರಾತ್ರಿ ಪಾಠದ್ ಎಷ್ಟು ಸಿಗ್ಲಿ ಕನ್ನಡ? ಅವನೇ ಹಾಕ್ಲ ನಿಂಗೆ ಅಂಡರ್ಸ್ಟ್ಯಾಂಡ್ ಬದ್ಲು ಅಂಡರ್ವೇರ್ ಅಂತ ಹೇಳ್ಕೊಟ್ಬಿಟ್ಟು ನನ್ ಡಿಗ್ರಿ ನೈಟಿ ಎಲ್ಲಾನು ಕಳ್ದಾಕ್ಬಿಟ್ಟವನಲ್ಲಣ್ಣ. ಅಯ್ಯೋ ತೀಟೆ ಮುಂಡದೆ, ಡಿಗ್ರಿಯೇ ಬೇರೆ ನೈಟಿಯೇ ಬೇರೆ ಕಂದ್ಲ. ಮತ್ ಹಂಗಂದ್ರೆ ಏನಣ್ಣ ಡಿಗ್ನಿಟಿ ಅನ್ನು ಕಪ್ಪಿ ಮುಂಡತ್ತದೆ ಲೋಕಲ್ಲಣ್ಣ? ಏನಣ್ಣ ನಿನ್ ಪಾದವೇಡ್ ಜೆರಾಕ್ಸ್ ತಕೊಡ್ಲ? ಯಾಕಣ್ಣ ನನ್ ಪಾದದ ಫೋಟೋ ನಿಂಗೆ? ತಮಿಳ್ನಾಡ್ ಸೇರ್ಕೋಗ್ ಮಾರ್ಕ ಬರ್ತೀನಿ. ಅಯ್ಯೋ ಕಪ್ಪಿ ಮುಂಡತ್ತದಕ್ಕನ್ ಹೋಗು, ನಿನ್ಗೆ ಎಷ್ಟರಿಲ್ಲ ಉಗಿದು ಬರ್ದೇ ಇರೋ ಬಾಸ್ಪಳ ಮಾತಾಡ್ಬೇಡ ಅಂತ ನನ್ ಮಾತಲ್ಲಿ ಕೇಳಿಯ ಮೊದ್ಲೇ ತೀಟೆ ಮುಂಡೆದು ನೀನು. ತಪ್ಪಾಯ್ತು ಬಿಡಣ, ನಾನು ಇನ್ಮೇಲೆ ಅಚ್ಚ ಕನ್ನಡದಲ್ಲೇ ಮಾತಾಡ್ತೀನಿ. ಅಪ್ಪ ಕನ್ನಡ ಅಭಿಮಾನಿ ಆಯ್ತೀನಿ ಕನ್ನಡ. ಬರೀ ಕನ್ನಡದ ಅಭಿಮಾನಿ ಆಗ್ಲೋ,
ಆಮೇಲೆ ಉಚ್ಚ ಕನ್ನಡದ ಅಭಿಮಾನಿ ಆಗ್ಬಿಟ್ಟಿಯೇ. ಯಾಕಣ? ಯಾವನ ಪುಣ್ಯಾತ್ಮ ಒಬ್ಬ ಕಾಲೇಜ್ ಓದ್ತಿದ್ದಂತ ಕಂದ್ಲ, ನಾನು ಕನ್ನಡದ ಅಭಿಮಾನಿ ಆಯ್ತೀನಿ, ನಾನು ಕನ್ನಡದ ಅಭಿಮಾನಿ ಆಯ್ತೀನಿ ಅನ್ಕೊಂಡು ಮುಂಡತ್ತದ್ದು ಪರೀಕ್ಷೆ ಇಲ್ವ ಇಂಗ್ಲೀಷ್ಗೂ ಕನ್ನಡದಲ್ಲೇ ಉತ್ತರವ ಬರ್ಕಂದು ಬರ್ಕಂದು 5 ವರ್ಷದ ಫೈಲ್ ಆಯ್ತಾನೆ ಇದನಂತೆ. ಅವನೆಂತ ಅಭಿಮಾನಿಯೋ ಕಾಣೆ, ಇಂಗ್ಲಿಷ್ ಪರೀಕ್ಷೆ ಕನ್ನಡದಲ್ಲೇ ಬರೀತಿದ್ದೋನು. ಹೂ ಕಂದ್ಲ, ಈ ಪುಣ್ಯಾತ್ಮ ಹಿಂಗ್ ಮಾಡಿದ್ನ, ಇವನಂಗೆ ಇನ್ನೊಂದ್ ಕಾಲೇಜಲ್ಲಿ ಇನ್ನೊಂದ್ ಹುಡುಗ ಏನ್ ಮಾಡಿದ್ನ ಗೊತ್ತಲ್ಲ? ಏನ್ ಮಾಡಿದ್ನಣ? ಹಿಂಗೆ ಅವನ ಕಾಲೇಜಲ್ಲಿ ವಿಜ್ಞಾನ ಓದೋರ್ಗೆ ಅವನ್ ಪರೀಕ್ಷೆ ಇಟ್ಟಿದ್ರಂತೆ ಕಂದ್ಲ. ಏನ್ ಪರೀಕ್ಷೆ ಅಣ್ಣ? ಎಲ್ಲ ಪ್ರಾಣಿಗಳ ಕಾಲು ಪಕ್ಷಿಗಳ ಕಾಲುಗಳನ್ನ ಕತ್ತರಿಸ್ಕ ಬಂದ್ಬಿಟ್ಟು ಒಂದೊಂದ್ ಗಾಜಿ ಡಬ್ಬಿ ಒಳಕ್ಕೆ ಕೆಮಿಕಲ್ಸ್ ಹಾಕಿ ಕಾಲುಗಳೆಲ್ಲ ತುಂಬಿಟ್ಟು ಒಂದ್ 5 ಜನ ವಿಜ್ಞಾನ ಓದ್ ಹುಡುಗರ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಎಕ್ಸೈಜ್ ನೀವ ಪೆನ್ನುವೆ ಎಲ್ಲರ ಕೈಗೂ ಕೊಟ್ಬಿಟ್ಟು ಮೇಸ್ಟ್ರಿ ಎಲ್ಲಕ ಹೇಳುದ್ರಂತೆ. ಏನಂತ ನೋಡ್ರ ಹುಡುಗ್ರ, ಈ ಗಾಜಿನ ಡಬ್ಬಿ ಒಳಗಿರೋ ಕಾಲುಗಳ ನೋಡ್ಕೊಂಡಿದ್ ಯಾವ ಪ್ರಾಣಿದು ಪಕ್ಷಿದು ಕಾಲುಗಳು ಅಂತ ಕಂಡಿರ್ದು ಹೆಸರುಗಳ ಬರ್ದು ತೋರಿಸಿ ಅಂತ ಹೇಳ್ಬಿಟ್ಟು ಮೇಸ್ಟ್ರು ಟೀ ಕುಡಿಕೆ ಕ್ಯಾಂಟೀನ್ ಕಡೆಗೆ ಹೋಗ್ರಕಂದ್ಲ. ಆಮೇಲೆ ಸರಿ, ಈ ಕಡೆ ಎಲ್ಲ ಹುಡುಗರುವೆ ತಮ್ ತಮ್ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳ ಕಂಡಿಡ್ಕಂದು ಹೆಸರುಗಳ ಬರೀತಿದ್ರು. ಸರಿ ಮೇಸ್ಟ್ರು, ಅರ್ಧ ಗಂಟೆ ಆದ್ಮೇಲೆ ತಡಿ, ನಮ್ಮ ಹುಡುಗರು ಎಷ್ಟೆಷ್ಟು ಪ್ರಾಣಿ ಪಕ್ಷಿಗಳ ಹೆಸರು ಬರ್ದಿದ್ರು ನೋಡ್ಕೊ ಬರ್ಮ ಅನ್ಕಂದು ರೂಮ್ ಒಳಕ್ಕೆ ಬಂದು ನೋಡ್ತಾವ್ರೆ. ಏನ್ ಎಲ್ರುವೆ ಕಾಲುಗಳ ನೋಡ್ಕೊಂಡು ನೋಡ್ಕೊಂಡು ಇದು ಯಾವ ಪ್ರಾಣಿದು ಇದು ಯಾವ ಪಕ್ಷಿದು ಅನ್ಕಂದು ಹೆಸರುಗಳ ಬರೀತಾ ಇದ್ರಂತ ಕಂದ್ಲ. ಒಂದ್ ಹುಡುಗ ಮುಂಡತ್ತದ್ದು ಸಪೋಟ ರವಿ ಅಂತ ಪುಣ್ಯಾತ್ಮ ಏನು ಬರೀದ ತಲೆ ಕೆಡಿಸ್ಕೊಂಡು ಸ್ಟೋರ್ ರೂಮ್ ಮೇಲೆ ಕೂತ್ಕೊಂಡು ಬಿಡಿ ಸೇತ ಕುಂತಿದ್ನಂತೆ. ಯಾಕಣ? ಆ ಹುಡುಗನ ನೋಡ್ಬಿಟ್ಟು ಮೇಸ್ಟ್ರಿಗೆ ಕ್ವಾಪತ್ಬಿಟ್ಟು ಅವನ ಹತ್ರ ಕೋದ್ದ, ಯಾವ ಸೀಮೇನಿಯ ನೀನು? ಅಲ್ಲ, ಅಲ್ಲಿ ಎಲ್ಲ ಹುಡುಗರು ಪ್ರಾಣಿ ಪಕ್ಷಿ ಕಾಲುಗಳ ನೋಡ್ಕೊಂಡು ಯಾವ ಪ್ರಾಣಿದು ಪಕ್ಷಿದು ಅಂತ ಹೆಸರುಗಳ ಬರೀತಾವ್ರೆ. ನೀನ್ ನೋಡಿದ್ರೆ ಇಲ್ಲಿ ಮಹಾರಾಜನ ಮಗನಂಗೆ ಇಲ್ಲಿ ಕೂತ್ಕೊಂಡು ಬಿಡಿ ಸೇತ ಕುಂತಿದೀಯಲ್ಲ, ಯಾರೋ ನೀನು, ಏನೋ ನಿನ್ ಹೆಸರು ಅಂದ್ರಂತ ಕಂದ್ಲ. ಕಲ್ಲಣ್ಣ, ಈ ಚರಿ ಮುಂಡತ್ತದ್ದು ಸಪಾಟ ರವಿಗೂ ತಿಕ್ಲತ್ ಬಿಟ್ಟು ಬೀಡಿ ನೆನೆಸ್ಬಿಟ್ಟದೆ, ಕಾಲಲ್ಲಿ ಶೂಗಳ ಕಳೆದ್ಬಿಟ್ಟು ಕಾಲ ಮೇಸ್ಟ್ರು ಮೊಕ್ಕೊತ್ತಕ್ಕೆ ಎತ್ತಿಡ್ಕೊಂಡು ನನ್ನ ಕಾಲ ನೋಡ್ಕೊಂಡು ಹೇಳ್ಬಿಡಿ ಮತ್ತ ನಾನು ಯಾರು, ನನ್ನ ಹೆಸರೇನು ಅಂತಕ್ಕಲ್ಲ ಸಪಾಟ ರವಿ. ಈ ಚರಿ ಮೇಸ್ಟ್ರಿಗೆ ತಲೆ ಕೆಟ್ಟಾಯ್ತು. ಅಲ್ಲಕ್ಕನ ಪುಣ್ಯಾತ್ಮ ಮುಂಡತ್ತದ್ದೆ, ನಿನ್ನ ಹೆಸರು ಕೇಳಿದ್ರೆ ಕಾಲ್ ನೋಡ್ಕೊಂಡು ಹೇಳಿ ಅಂತೀಯಲ್ಲ, ನಿನ್ನ ಕಾಲ್ ನೋಡ್ಬಿಟ್ಟು ಹೆಂಗಯ್ಯ ನಿನ್ನ ಹೆಸರು ಹೇಳ್ದು ಅಂತ ಕಂದ್ಲ. ಆಗ ಸಪಾಟ ರವಿಗೆ ಕ್ವಾಪತ್ಬಿಟ್ಟು ಮೇಸ್ಟ್ರಿಗೆ ಏನ್ ಹೇಳ್ದ ಅಂತ ಗೊತ್ತಲ್ಲ. ಏನ್ ಹೇಳ್ದಣ? ಅಲ್ಲ ಸಾಮಂತೆ, ಇದು ಯಾವ ಪ್ರಾಣಿ ಯಾವ ಕಾಣಿ ಪಕ್ಷಿ ಯಾವ ಕಾಣಿ ಇಷ್ಟೊಂದು ಕಂಡ್ಕ ಕಾಲ್ಗೊಳ ಗುಡ್ಡಿ ಹಾಕ್ಬಿಟ್ಟು ಕಾಲ್ ನೋಡ್ಕೊಂಡು ಹೆಸರು ಬರೀರಿ ಅಂತಿರಲ್ಲ, ಯಾವ ಬೊಡ್ಡಿ ಏನು ಬಂದ ಹೆಸರುಗಳು ಕೆಲಸ ನೋಡಿ ಅನ್ಕಂಡು ಇನ್ನೊಂದು ಬಿಡಿ ಹಸ್ಕೊಂಡು ಕೂತ್ಕೊಂಡಂತ ಕಲಕಲ್ಲಣ್ಣ. ಅಯ್ಯೋ ಸೋಂಬೇರಿ ಮುಂಡೇದಾಯ್ತು, ಅವ್ನು ಯಾಕೆ ವಿಜ್ಞಾನ ಓದಕ್ ಸೇರ್ಕಣ್ಣ, ಅಜ್ಞಾನಿ ಮುಂಡತ್ತದ್ದು. ಲೋ ಕಲ್ಲಣ್ಣ, ಏನಣ್ಣ ಇವನ್ ತವ್ ಇಷ್ಟ ಆದ್ರೂ ಸೋಮರಿತನ ಅದಕ್ಕಂದ್ಲ, ಇನ್ನೊಬ್ಬ ಇವ್ರ ಅಪ್ಪನ ಮೀರಿಸ್ತಿದ್ದಂತೆ ಸೋಮರಿತನದಲ್ಲಿ. ಅದೆಂಗಣ? ಅವನೆಷ್ಟು ಸೋಮಾರಿ ಆಗಿತ್ತಪ್ಪ ಅಂದ್ರೆ, ಒಂದ್ಸರಿ ಅವನಿಗೆ ಮಾವನಣ್ಣ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟದಕ್ಕಂದ್ಲ. ಸರಿ, ಈ ಸೋಮಾರಿ ಮಾವನ್ ತೋಪ್ಕೋಗ್ಬಿಟ್ಟು ಒಂದ್ ಮಾವನ ಮರದಂಡಲ್ಲಿ ನಿಂತ್ಕಂದುದ್ದೆ, ಮ್ಯಾಕೆ ನೋಡ್ದ ಏನ್ ಹಣ್ಣುಗಳು ಗೊಂಚ್ ಗೊಂಚೆ ನೇತಾಡ್ತಾವೆ, ಇವನು ಯೋಚನೆ ಮಾಡ್ದ. ಏನಂತ? ಯಾವ ಬೊಡ್ಡಿಯದ ಮರ ಹತ್ತಿ ಕಷ್ಟಪಟ್ಟು ಮಾವನಣ್ಣ ಕೇಳೋನು ಅನ್ಕಂದು ಮರನು ಹತ್ತದೆ ಹೋಗ್ಲಿ, ಕಲ್ಲು ಹೊಡಿದ್ರೆ ಸುಮ್ಮನಾಗ್ಬಿಟ್ಟು ಏನ್ ಮಾಡ್ದ ಗೊತ್ತಲ್ಲ ಸೋಮಾರಿ. ಏನ್ ಮಾಡ್ದಣ? ಮರನು ಹತ್ತು ಕಿಲ ಕಲ್ಲು ಹೊಡಿಕಿಲ್ಲ, ಹಂಗ್ ಮಾವನಣ್ಣ ತಿನ್ಬೇಕು ಅನ್ಕಂದು ಮಾವನಣ್ಣು ಬಂದು ನನ್ ಬಾಯಳಕ್ಕೆ ಬೀಳಿ ಅನ್ಕಂದು ಮರದಂಡಲ್ಲಿ ಬಾಯಿ ಬಿಟ್ಕ ಮನ್ಗುಟ್ಟವನಕ್ಕೆಲ್ಲ ದೊಡ್ಡ ಮನ್ಸ. ಆಮೇಲೆ ಆ ಪುಣ್ಯಾತ್ಮ ಗ್ರಾಚಾರ್ಕೋ ಏನೋ 3 ದಿನ ಆದ್ರೂ ಒಂದ್ ಮಾವನಣ್ಣು ಬಂದು ಅವ್ನ ಬಾಯಳಕ್ಕೆ ಬೀಳಿಲ್ಲ. 3 ದಿನ ಆದ್ಮೇಲೆ ದೇವ್ರ ದೈದಿಂದ ಒಂದ್ ಹಣ್ಣು ಬಂದು ಕೆಳಕ್ ಬಿಡ್ತು ಕಂದ್ಲ. ಬಿದ್ದುದ್ದು ಅವ್ನ ಬಾಯಳಕ್ಕೆ ಬೀಳ್ದನೆ ಹೊಟ್ಟೆ ಮ್ಯಾಗ ಬಿದ್ಬಿಡ್ತು. ಸರಿ, ಆ ಮುಂಡತ್ತದ ಹೊಟ್ಟೆ ಮ್ಯಾಗಿರು ಹಣ್ಣಾರು ಎತ್ಕೊಂಡ್ ತಿನ್ನಕಿಲ್ವಲ್ಲ? ಹೌದು, ತಿನ್ಬೇಕಾಯ್ತು. ಇಲ್ಲ, ಆಗ್ಲಿ ಯೋಚನೆ ಮಾಡ್ತಾನೆ ಪುಣ್ಯಾತ್ಮ. ಏನಂತ? ಅಯ್ಯೋ, ಯಾರ ಬಂದ್ರಿ ಎತ್ತಿ ಬಾಯಿಗೆ ಹಾಕಿಸ್ಕೊಂಬ ಅನ್ಕಂದು ಹಂಗೆ ಮನ್ಗವನಕಂದ್ಲ. ಸರಿ, ಅಷ್ಟತ್ಕೋಬೇಕು, ಕುದುರೆ ಮೇಲೆ ಬತ್ತಿದ್ನಂತ ಅವನ ಕರೆದ್ಬಿಟ್ಟು ಸೋಮಾರಿ ಕೇಳದ್ನಂತೆ. ಏನಂತ? ಅಣ್ಣ ಅಣ್ಣ, ನಿನ್ ದಮಯ್ಯ ಅಂತೀನಿ ಕಣ, ನಾನು ಹೊಟ್ಟೆ ಮೇಲೆ ಒಂದು ಮಾವನಣ್ಣ ಅದೇ, ಅದು ಎತ್ತಿ ಬಾಯಿಗೆ ಹಾಕ್ಬಿಡೋಣ ತಿನ್ಕತ್ತೀನಿ ಅಂದಂತೆ. ಅದಕ್ಕೆ ಕುದುರೆ ಮೇಲೆ ಕೂತಿದ್ದ ನನಗೆ ಕ್ವಾಪತ್ಬಿಟ್ಟು ಹೋಗೋ ಬೊಡ್ಡಿ ಐತೆ ನನ್ನ ಕಷ್ಟ, ನನಗೆ ನಾನು ಕುದುರೆ ಮೇಲೆ ಹಿಂದೆ ಹೆಂಗಪ್ಪ ಎಳಿಯೇನೆ ಅನ್ಕಂದು ಯೋಚನೆ ಮಾಡ್ತಾವನಿ. ನಮ್ಮ ಅಟ್ಟಿ ಬಂದರೂ ನಾನು ಕುದುರೆ ಮೇಲೆ ಹಿಂದೆ ಇಳಿನಿಲ್ಲ, ಮುಂದೆ ಕೊಯ್ತಾವನಿ. ಅಂಥದ್ರಲ್ಲಿ ನನ್ನ ಬಾಯಿಗೆ ಹಾಕ್ಬ ಅಣ್ಣ ಅಂತ ಕರೆದ ಬೊಡ್ಡಿ ಏನು ಅನ್ಕಂಡು ಬೊಯ್ಕ ಸುಮ್ಮನೋಯ್ತಿದ್ದಂತ ಕಂದ್ಲ. ಇವ್ರೆಂತ ಸೋಮಾರಿಗಳಣ್ಣ, ನಿನ್ನ ಐಕ್ಲೆ ಅಂತ ಹೋಗಲ್ಲ. ಓ, ನನ್ನ ಐಕ್ಲೇನ್ ಸೋಮಾರಿಗಳೆಲ್ಲ ಕಂತ ಕಣ, ಬೋ ಬುದ್ಧಿವಂತರ ಕಣ, ನೀನ್ ಯಾಕೆ ನನ್ನ ಐಕ್ಲು ಸುದ್ದಿ ಆಡಿ ಅವ್ರು ಪಾಡ್ದವು ಒಳ್ಳೆ ಬುದ್ಧಿ ಕಲ್ತ್ಕಂದು ನೆಟ್ ಕೊಯ್ತಾವೆ ಕಣ. ಹೂಕಂತಕಪ್ಪ, ನಿನ್ನ ಐಕ್ಲು ಒಂದ್ಕೊಂಡ್ ಮೀರಿಸ್ತಾವೆ ಕಣ. ಯಾದ್ರಲ್ಲಿ ಓದುದ್ರಲ್ಲಣ್ಣ? ಹೂ, ನಡ್ಮನೇಲಿ. ನಿನ್ನ ಐಕ್ಲಲ್ಲಿ ಓದೋ ತಗಲಕ್ಕಲ್ಲಣ್ಣ, ನೀನ್ ಕತ್ತದ್ ಸುಳ್ಳು ಹೇಳ್ಕ ನಿಂತಾವೆ ಕಣ. ನನ್ನ ಐಕ್ಲು ನನ್ನ ಐಕ್ಲೇನ್ ಅಂತೇವೆಲ್ಲ ಕಣ ಹೋಗೋಣ. ನಿನ್ನ ಐಕ್ಲೆ ಅಂತೇವು ಅಂತ ಊರೆಲ್ಲ ಹೇಳ್ತದೆ ಕಂದ್ಲ ಕಲ್ಲಣ್ಣ. ಏನಣ್ಣ? ಹಿಂಗೆ ಯಾವ್ದೋ ಒಂದ್ ಊರಲ್ಲಿ 3 ಐಕ್ಲಿದ್ವಂತ ಕಂದ್ಲ. ಏನ್ ಮುಂಡತ್ತವು ಸುಳ್ಳು ಹೇಳುದ್ರಲ್ಲಿ ಒಬ್ನಗೊಬ್ನ ಮೀರಿಸ್ತಿದ್ರಂತೆ. ಸರಿ, ಒಂದಿನ 3 ಐಕ್ಲಿವೆ ಬೆಡ್ಸ್ ಕಟ್ಕಂದವೆ. ಏನಂತ? ಯಾರ್ ದೊಡ್ಡ ಸುಳ್ಳು ಹೇಳರು ಅಂತ. ಆಗ ಮೊದಲನೇ ಹುಡುಗ ಹೇಳದ್ನಂತೆ. ಏನಂತ? ನೋಡ್ರ, ನಮ್ಮಅಪ್ಪ ಬಿಸಿ ಬಿಸಿ ಕಾಪಿ ಆ ಬ್ಯಾರೆ ಲೊಟ್ಟು ಬಿಟ್ಕೊಂಡು ಆರಿಸ್ಕೋದೆ ಇಲ್ಲ, ಅಂಗಿ ಎತ್ಕ ಬಾಯಿ ಬಿಟ್ಕತಾನೆ ಗೊತ್ತೇ ಅಂದಂತೆ. ಆಮೇಲೆ 7ನೇದು ಕ್ವಾಪತ್ಬಿಡ್ತು. ಓಹೋ, ನಿಮ್ಮ ಅಪ್ಪಂದ ಅಷ್ಟಿಯೋ, ನಮ್ಮಅಪ್ಪ ಒಲೆ ಮೇಲೆ ಮಳ್ತಾರು ಕಾಪಿನೇ, ಕಾಪಿ ತಪ್ಪಲೆ ಬೆರಕೆಲ್ಲ ಎತ್ಕ ಬಾಯಿ ಬಿಟ್ಕತಾನೆ ಗೊತ್ತೇ ಅಂದಂತೆ. ಈ ಚರಿ 3ನೇದು ಹಿಂಗೆ ಜೋರಾಗಿ ತಿಕ್ಲತ್ ಬಿಡ್ತಕ್ಕಂದ್ಲ ಕಲ್ಲಣ್ಣ. ಅವನು ಹೇಳ್ತಾವನೆ, ಓಹೋ, ನಿಮ್ಮಿಬ್ರ ಅಪ್ತಿರ್ದು ಏನ್ ಮಹಾ ಅಂತ ಕೊಚ್ಕಂದಿರಿ, ನಮ್ಮಅಪ್ಪ ಕಾಪಿ ಪುಡಿ ಟೀ ಸೊಪ್ಪು ಸಕ್ಕರೆ ಬೆಲ್ಲ ಹಾಲು ನೀರು ಎಲ್ಲನ ಬಾಯಳಕ್ಕೆ ತುಂಬಕಂದು ಒಲೆ ಮೇಲೆ ಕೂತ್ಕತ್ತಾನೆ ಗೊತ್ತೇ ಅಂದಂತೆ. ಹಂಗ್ ಹೇಳ್ತಾವೆಕಂದ್ರೆ ನನ್ನ ಐಕ್ಲು ಸುಳ್ಳ, ಅದೇನ್ ಮಕ್ಕಳು ಅಂತ ಉಡ್ಸ್ಬಿಟ್ಲ ಕಲ್ಲಣ್ಣ. ಹೆಂಗ್ ಬಿಟ್ಟಿಯವ? ನೀನು ಏನೇನ್ ಅನ್ಕೋಬೇಕೋ ಎಲ್ಲಾನು ಅನ್ಕೋ, ನನ್ನ ಐಕ್ಲು ಹೊಸಿ ದೊಡ್ಡವರಾಗ್ ಗಂಟ.
ಆಮೇಲೆ ನೋಡ್ಕವೆ. ನಿನ್ನೈಕ್ಲು ದೊಡ್ಡರಾಗ ಗಂಟೆಲ್ ಬದ್ಕ ತಕಲಕ್ಕಲ್ಲಣ್ಣ, ಆಡ್ಬಾರ್ದು ಆಟ ಆಡ್ಕೊಂಡ್ ಅರಂತ್ರಕ್ಕೆ ಸತ್ತೋಯ್ತವ ಕಣ ಚೆಂಗ್ಲು ಮುಂಡ್ಯಾವು. ಲೋಕಲ್ಲಣ್ಣ ಏನಣ್ಣ, ನಾ ಬತ್ತೀನಿ ಕಲ ಮನೆಗೆ ಹೋಗ್ಬೇಕು, ಯಾಕೋ ನನ್ನ ಹೆರ್ತಿ ಮಂಡ್ಯಕ್ಕೆ ಹೋಗ್ಬೇಕು ಅಂತಿಲ್ಲ, ಹತ್ತು ಗಂಟೆ ಹೊತ್ತಿಗೆ ಒಯ್ತೀನಿ. ಮಾತಿಗೆ ಮಲ್ಲಣ್ಣ, ತೀಟೆಗೆ ಕಲ್ಲಣ್ಣ. ಧ್ವನಿ ಸುರುಳಿ ಕೇಳ್ತಾ ಇರೋ ನಿಮಗೆ ಒಂದು ಸಣ್ಣ ಬ್ರೇಕ್. ಇದೇ ಕಲಾವಿದ ಅಂದರೆ ಮಾತುಗಾರ ಮಲ್ಲಣ್ಣ ಖ್ಯಾತಿಯ MS ರವಿಗೌಡ ನಿಮಗಾಗಿ ಒಂದು ಜಾನಪದ ಗೀತೆಗಳ ಲೋಕ ಕಟ್ಟಿದ್ದಾರೆ. ಜಿಂಗಿಲಕ ಏ ಜಿಂಗಿಲಕ. ಹಳ್ಳಿಯ ಹುಡುಗ ಒಬ್ಬ, ಹಳ್ಳಿ ಹುಡುಗಿ ಒಬ್ಳು. ಪ್ರೀತಿ ಬೆಳೆಯೋ ವಯಸ್ಸು, ನೂರಾರು ಕನಸು, ಪರಸ್ಪರ ಕೂಡಿ ಮಾತಾಡಬೇಕೆನ್ನೋ ಆಸೆ, ಆಕಾಂಕ್ಷೆ. ಈ ಜೋಡಿ ಹಕ್ಕಿಗಳು ಹಾಡ್ತವೆ, ಕುಣಿತವೆ, ಕುಣಿಸ್ತವೆ. ನಿಮ್ಮ ಮೆಚ್ಚಿನ MS ರವಿಗೌಡ ಮತ್ತು ಲೇಖಾ ಹಾಡಿದ್ದಾರೆ ಈ ಗೀತೆ. ಪ್ರೀತಿ ಇದ್ದಾಗ ಪರಸ್ಪರ ಕೀಟ್ಲೆ, ಹುಡುಗಾಟಕ್ಕೇನು ಕಡಿಮೆ ಇಲ್ಲ. ಹಾಗಲ್ಲಿ ಹುಟ್ಟೋ ಚಾಟೋಕ್ತಿಗಳು ಆಹಾಹಾ ಕೇಳೇ ಅನುಭವಿಸಬೇಕು. ಇದಕ್ಕೆ ತಕ್ಕನಾದ ಸಂಗೀತದಲ್ಲಿ ಹಾಡಿದ್ದಾರೆ ರವಿಗೌಡ ಮತ್ತು ಖ್ಯಾತ ಗಾಯಕಿ ಸುಜಾತ ದತ್. ನಿಂಗೆ ಸರಿಯಾದ ಜೋಡಿ ನಾನೇ ಕಮ್ಮಿ. ಕಾರ್ ಕಾರ್ ಎಲ್ ನೋಡಿ ಕಾರ್, ಈ ಖ್ಯಾತಿಯ ಬಿ ಜಯಶ್ರೀಯವರ ವಿಶೇಷ ದನಿ ಸಿ ಅಶ್ವಥ್ ಅವರ ಕಂಚಿನ ಕಂಠದಲ್ಲಿ ಮೂಡಿದ ಈ ಗೀತೆ. ತಂದೆ ತಾಯಿ ದೇವ್ರು ಎನ್ನು ಕಾಲ ಎಲ್ಲೋಯ್ತಣ್ಣ, ಹಡದೌರ ಬೀದಿಗೆ ತಳ್ಳೋ ಕಲಿಗಾಲ ಬಂತಣ್ಣ. ಹೆತ್ತೋರ್ ಮಾತು ಹೇಸಿಗೆಯಾಯ್ತು ಈ ನನ್ನ ಮಕ್ಕಳಿಗೆ, ಹೆಂಡತಿರ್ ಮಾತು ಮಲ್ಲಿಗೆಯಾಯ್ತು ನಾ ಹೆತ್ತ ಮಕ್ಕಳಿಗೆ. ತಂದೆ ತಾಯಿ ಲೆಕ್ಕ ಇಲ್ದೆ ತಲೆಯಲ್ಲೇ ನಡೀತಾರೆ, ಹೆಂಡತಿರಾಕೋ ತಾಳಕ್ಕೆ ಕಪಿಯಂಗೆ ಕುಣಿತಾರೆ. ಇಂತ ಮಕ್ಕಳ ಯಾಕೆ ನೀನು ನಮಗೆ ಕೊಟ್ಟೆ ದೇವರೇ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿಳಿದ ನಮ್ಮ ಹುಡುಗ ನೋಡ್ತಾನೆ, ಎಲ್ಲೇ ನೋಡಿದ್ರೂ ಹುಡುಗಿರೇ ಹುಡುಗಿರು. ಜಿಂಗಿಲಕ ಏ ಜಿಂಗಿಲಕ ಈ ಕ್ಯಾಸೆಟ್ನಲ್ಲಿ ಈ ಹಾಡು ಹಾಡಿದರೆ ವಿಜಯ್ ಅರಸ್. ಈ ಬೆಂಗಳೂರು ತುಂಬಾ ಮೋಡಿ ಮಾಡೋ ಹುಡುಗಿರ್ ಸೀಜನ್ನು, ಇವ್ರು ನೋಡಿ ನೋಡಿ ಹುಡುಗರಿಗೆಲ್ಲ ಬಹಳ ಟೆನ್ಷನ್ನು. ಆ 20-30 ಗಂಟೆ ಬಗೆ ಬಗೆ ಮೀನು, ಯಾವ ಕೆಲಸ ಆಗ್ಬೇಕಾದ್ರೂ ನೋಡಿ ಹುಡುಗಿರ್ದೆ ಮೀನು. ಇಲ್ಲೊಬ್ಬ ವಯಸ್ಸಿಗೆ ಬಂದ ಹುಡುಗ, ಅವನಿಗೊಂದು ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿರೋ ಅವನಪ್ಪ. ಅಪ್ಪ ಹುಡುಗಿನ ನೋಡ್ಕೊಂಡು ಬಂದ ಹುಡುಗ ಆ ಹುಡುಗಿ ಗುಣಗಾನ ಶುರು ಹಚ್ಚಿದ. ಅಣ್ಣ ಸೀಮೇಲಿ ಸುಂದ್ರಿ ಅಂತ ನಮ್ಮಪ್ಪ ಎಣ್ಣ ನೋಡಿ ಮದ್ವೆ ಮಾಡ್ಕು ಅಂತ ಬಾಳ ಹಿಂಸೆ ಕೊಡ್ತವನೆ. ಏನೆಣ್ಣ ಎಂಗೆಣ್ಣ ಚಂದೊಳ್ಳೆ ರೂಪವ ಕಟ್ಟಪಟ್ಟು ಹೇಳುತ್ತೇನೆ ಎಲ್ಲ ಕೇಳ್ರಿ. ರಂಬು ಅಲ್ಲ ಕೆಂಬು ಅಲ್ಲ ಚೆನ್ನಪಟ್ಟು ಕೊಂಬು ಅಲ್ಲ ಕಿತ್ತೋಗಿರೋ ತಿನ್ನಂಗವಳೆ ನೋಡಿ ನೋಡ್ರಿ. ತಾಯಿಗಾಗಿ ಹಂಬಲಿಸಿ ಹಾಡುವ ಈ ಹಾಡಿನಲ್ಲಿ ಹೃದಯ ತಟ್ಟುವಂತಹ ಪದ ಜೋಡಣೆ. ದಿನಾ ಅವರ ಮನೋಜ್ಞ ಸಂಗೀತ, ಲೇಖಾ ಅವರ ಗಾಯನವಿದೆ. ಜಿಂಗಿಲಕ ಏ ಜಿಂಗಿಲಕ ಖುಷಿ ಕೊಡುವ ಕೆಸೆಟ್ಟಿನ ನಡುವೆ ಹೃದಯ ಸ್ಪರ್ಶಿ ಗೀತೆ. ಹೆಣ್ಣನ್ನು ನೋಡೋಕೆ ಬಂದಿದ್ದಾರೆ. ಹುಡುಗನ ಬಗ್ಗೆ ಮತ್ತು ಹುಡುಗಿ ಬಗ್ಗೆ ಮಾತುಕತೆ ಅಂತೆಕಂತೆ ನಡೆದಾಗ ಗೊತ್ತಾಯಿತು, ಈ ವರ ಮತ್ತು ಆ ವಧು ಕಂತೆಗೆ ತಕ್ಕ ಬಂತೆ ಅಂತ. ನೋಡಿ ನೋಡಿ ಈ ಜೋಡಿ ಮದುವೆನಂತೆ ನೀವು ಮಾಡಿ ಹೆಣ್ಣು ಗಂಡೊಂದಿಡು ಜೋಡಿ. MS ರವಿಗೌಡ ಅವರ ಸಾಹಿತ್ಯ ಮತ್ತು ಗಾಯನ, ದಿನ ಅವರ ಸಂಗೀತ.
ಇದುವರೆಗೆ ಜಿಂಗಿಲಕ ಎ ಜಿಂಗಿಲಕ ಜಾನಪದ ಗೀತೆಗಳ ತುಣುಕುಗಳನ್ನು ಕೇಳಿದಿರಿ. ಈ ಎಲ್ಲ ಹಾಡುಗಳನ್ನು ಪೂರ್ತಿಯಾಗಿ ಮತ್ತೆ ಮತ್ತೆ ಕೇಳಬೇಕು ಅಂದರೆ ಹಿಂದೆ ಕೊಳ್ಳಿ ಭರದಿಂದ ಮಾರಾಟವಾಗುತ್ತಿರುವ ಅಶ್ವಿನಿಯವರ ಕ್ಯಾಸೆಟ್ ಜಿಂಗಿಲಕ ಎ ಜಿಂಗಿಲಕ. ಬ್ರೇಕ್ ಮುಗಿತು. ಮಲ್ಲಣ್ಣ ಮತ್ತು ಕಲ್ಲಣ್ಣ ಹಾರಿಸುವ ಹಾಸ್ಯ ಚಟಾಕಿ ಲೋಕಕ್ಕೆ ಮತ್ತೆ ಹಾರೋಣ. ರೈಟ್ ಲೋ ಕಲ್ಲಣ್ಣ. ಏನಣ್ಣ ಪುಣ್ಯಾತ್ಕಿತ್ತಿನ ನೆರ್ತಿಯ ಕಟ್ಕೊಬಿಟ್ಟು ಬೇಡಕಲ್ಲ ನನ್ನ ಕಷ್ಟ. ಏನಾಯ್ತಣ್ಣ ಯಾವಾಗ ನೋಡು 10 ಕೊಡು 20 ಕೊಡು 50 ಕೊಡು 100 ಕೊಡು 500 ಕೊಡು 1000 ಕೊಡು ಅಂತ ದುಡ್ಡು ದುಡ್ಡು ಅಂತ ಸಾಯಿಸ್ತಾಳೆ ಕಂದ್ಲ. ನಂಗೂ ನೆರ್ತಿ ಮಾತಾಡ್ಸಿಕ್ಕೆ ಬೇಜಾರಾಗ್ಬಿಟ್ಟದಕ್ಕಂದ್ಲ. ಅಷ್ಟು ದುಡ್ಡೆಲ್ಲ ನು ನಿಂತ ಈಸ್ಕಂದು ನಿನ್ನ ಹೆಂಡತಿ ಏನ್ ಮಾಡಾಳಣ? ಅಷ್ಟು ದುಡ್ಡು ತಕ್ಕದೇನ್ ಮಾಡಾಳ ನಂಗೂ ಗೊತ್ತಿಲ್ಲ ಕಂದ್ಲ. ನಾನು ಇನ್ನೂ ಒಂದ್ಸಲ ಅವಳು ದುಡ್ಡನೆ ಕೊಡ್ನಿಲ್ಲ. ನೀನೇ ವಾಸಿಕನಣ್ಣ, ಆದ್ರೆ ನಾನು ನನ್ನ ಹೆಂಡತಿ ತಾವು 5-5 ಪೈಸಕ್ಕೂ ಕೈ ಒಟ್ಕ ನಿಂತ್ಕೋಬೇಕಲ್ಲಣ. ನೀನು ಸಾಂಗ್ ಮುಂಡದಕ್ಕಲ್ಲಣ್ಣ, ನೀನ್ ಹೆಂಡತಿ ಮಾತನ ಕುಣಿತೀಯ ಕಪಿ ಮುಂಡದೆ. ನೀನು ಒಬ್ ಗಂಡಸ್ಲ ತೂ ನಿನ್ ಮುಸುಳಿಗೆ ಅಷ್ಟು ಬೆಂಕಿ ಹಾಕ. ಲೋ ಕಲ್ಲಣ್ಣ ಏನಣ್ಣ ಹಿಂಗೆ ಯಾವ್ದೋ ಒಂದ್ ಊರಿಗೆ ಸ್ವರ್ಗಲೋಕದಿಂದ ಒಬ್ ಸನ್ಯಾಸಿ ಬಂದ್ಬಿಟ್ಟು ಊರು ನಡುಮಧ್ಯದಲ್ಲಿ ಮೈಕ ಹಾಕಂದು ಮದ್ವೆ ಆಗಿರೋ ಗಂಡಸ್ರೆಲ್ಲ ಒಂದಕ್ ಬಂದ್ ಸೇರ್ಕರಿ ಅಂತ ಕರೆದ್ಬಿಟ್ಟವನ ಕಂದ್ಲ. ಆ ಊರಿನ ಗಂಡಸ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಅಲ್ಲ, ಇವನ್ ಯಾರೋ ಸನ್ಯಾಸಿ ಬರೀ ಗಂಡಸ್ರನೇ ಅದ್ರಲ್ಲೂ ಮದ್ವೆ ಆಗಿರೋರ್ನೆ ಕರೀತಾವನಲ್ಲ ಅನ್ಕಂದು ಏನ್ ಮುದುಕರು ಮೋಟ್ರು ಮದ್ವೆ ಆಗಿರೋರು ಎರ್ತಿ ಸತ್ತಾಗಿರೋರು ಎಲ್ಲಾ ಬಂದು ತುಂಬೋದ್ರಂತ ಕಂದ ಊರಿನ ರಂಗದೊಳಕೆ. ಸರಿ ಸನ್ಯಾಸಿ ಸ್ಟೇಜ್ ಮೇಲೆ ನಿಂತ್ಕಂದು ಎಲ್ರು ಕೇಳದ್ನ ಏನಂತ, ಏನ್ರಯ್ಯ ಇಲ್ಲಿ ಎಲ್ಲ ಮದ್ವೆ ಆಗಿರೋರೆ ಗಂಡಸ್ರೆ ಬಂದಿದ್ರು ಅಂತ ಕೇಳದ್ನ ತಕ್ಕಂದ್ಲ. ಅದಕ್ಕೆ ಜನಗಳು ಉದುಕನ್ ಸ್ವಾಮಿ ಊಕನ್ ಸ್ವಾಮಿ ಯಾಕೆ ಯಾಕೆ ಬರೀ ಮದ್ವೆ ಆಗಿರೋ ಗಂಡಸ್ರನ್ನೇ ಕರೆದಿದ್ದೀರಲ್ಲ ಯಾಕೆ ಯಾಕೆ ಅಂತ ಕೇಳದ್ರಂತ ಕಂದ್ಲ. ಅದಕ್ಕೆ ಸನ್ಯಾಸಿ ಯಾಕುವಿಲ್ಲ ಯಾಕುವಿಲ್ಲ ನಿಮ್ಮಲ್ಲಿ ಯಾರ್ಯಾರು ಎಡ್ತಿರು ಮಾತ ಕೇಳುದಿಲ್ವಾ ಅಂತ್ಯವ್ರ ನಾನು ಸ್ವರ್ಗಕ್ ಕರ್ಕ ಹೋಗಿ ಬಂದ್ ಬಂದವ್ ನೀಕಂದ್ರಯ್ಯ ಮೊದ್ಲು ಎಡ್ತಿರು ಮಾತ ಕೇಳೋರು ಕೈ ಎತ್ಬಿಡಿ ನಂಗೆ ಲೆಕ್ಕ ಸಿಕ್ಬೇಕು ಅಂದಂತ ಕಂದ. ಆಮೇಲೆ ಏನೆಲ್ಲ ತುಪ್ಪು ತುಪ್ಪು ಮುಂಡತಾವ್ ಯಾಕೆ ಕೈ ಎತ್ಬಿಟ್ಟವೆ ಸನ್ಯಾಸಿಗಳಿಗೆ ಬೇಜಾರಾಗೋಯ್ತು. ಅಲ್ಲ ನಾನು ಎಡ್ತಿರು ಮಾತ ಕೇಳ್ದಾರ ಸ್ವರ್ಗಕ್ ಕರ್ಕ ಹೋಗಿ ಮಾಂತಿ ಊರಿಗೆ ಬಂದ್ರೆ ಈ ಊರಲ್ಲಿ ಎಲ್ರು ಎಡ್ತಿರು ಮಾತ ಕೇಳ್ತಾರಲ್ಲಪ್ಪ ಅನ್ಕೊಂಡು ಬೈಕತ್ತಾ ಇದ್ರು. ಆಗ ಒಬ್ಬನೇ ಒಬ್ಬ ನಿನ್ನಂತ ಮೂರಲ್ ಕೈ ಮ್ಯಾಕೆತ್ತ ಸುಮ್ಮನ್ ಕೂತಿನಂತ ಕಂದ್ಲ. ಯಾಕಣ ಅವನ ನೋಡ್ಬಿಟ್ಟು ಸನ್ಯಾಸಿಗಳಿಗೆ ಖುಷಿ ಆಗ್ಬಿಟ್ಟು ಅವನ ಸ್ಟೇಜಿನ ಮ್ಯಾಕೆ ಕರೆದ್ಬಿಟ್ಟು ಕೇಳಿದ್ರಂತೆ. ಏನಂತ ನೋಡಯ್ಯ ನೀನು ಒಬ್ನೇ ಸಾಕು ಈ ಊರಲ್ಲಿ ಎಡ್ತಿರು ಮಾತ ಕೇಳ್ದಿರೋನು, ನಿನ್ನ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಗ್ಬಿಟ್ಟದೆ. ಆದ್ರೂ ಯಾಕೆ ವಸಿ ಅನುಮಾನ ಕಣ ನಿಜ ಹೇಳಯ್ಯ ನೀ ಮೌನಾಣಗುವೆ ನೀನು ನೀನ್ ಎಡ್ತಿ ಮಾತ ಕೇಳುದಿಲ್ವಯ್ಯ ಅಂತಂದ್ರಂತೆ. ಆಗ ಕೈ ಎತ್ತ ಸುಮ್ಮನೆ ಕೂತಿದ್ದನು ಸನ್ಯಾಸಿಗಳು ಹೇಳದ್ನಂತೆ ಅಯ್ಯೋ ಸ್ವಾಮಿಗಳೇ ನಾನು ನನ್ನ ಎಡ್ತಿ ಮಾತ ಕೇಳ್ತೀನಿ ಅಂದಂತೆ. ಸನ್ಯಾಸಿಗಳು ಕ್ವಾಪತ್ ಬಿಡ್ತು ಹೌದಾ ನೀನು ನೆಡ್ತಿ ಮಾತು ಕೇಳಿಯ ಅಂತ್ಯ ಕೈ ಎಲ್ಲ ಕೈ ಎತ್ತಿದ್ದಾಗ ನೀನ್ ಎತ್ತಿನ ಮ್ಯಾಕೆ ಕೈ ಅಂದ್ರಂತೆ. ಆಗ ಪುಣ್ಯಾತ್ಮ ಹೇಳದ್ನಂತ ಅಯ್ಯೋ ಸ್ವಾಮಿಗಳೇ ಏನ್ ಹೇಳಾನೆ ನಾನು ಮ್ಯಾಕೆ ಕೈಯ ಎತ್ತಬೇಕು ಅಂದ್ರೆ ನನ್ನ ಎಡ್ತಿನ ಕೇಳ್ಕೊಂಡ್ ಎತ್ತಬೇಕು ಅಂದಂತೆ. ಅಂತ್ಯವನು ಕಂದ್ಲ ಕಲ್ಲಣ್ಣ ನೀನು ಕಲ್ಲಣ್ಣ ಎಡ್ತಿ ಮಾತು ಕೇಳೋನು. ಅಯ್ಯೋ ನಿನ್ ಬಾಯಿಗೆ ಬರ್ಬಾರ್ದು ಬರ, ನನ್ನ ಆಡ್ಕೋದು ಅಲ್ದೆ ನನ್ನ ಮಕ್ಕಳು ನನ್ನ ಹೆಂಡತಿ ಎಲ್ರು ಸೇರಿಸ್ಕೊಂಡು ಆಡ್ಕತಿಯಲ್ಲಣ್ಣ. ಚಿಂದಂತ ಬಾಯಿಲಿ ಮಣ್ತಿನ್ನು ಮಾತಾಡ್ಕೊಂಡು ಊರೂರ್ಗೆಲ್ಲ ಬರ ಮೆಟ್ಟಿಸ್ತಾ ಇದೆಯಲ್ಲಣ್ಣ. ಬರ ಮೆಟ್ಕಂದ್ರೆ ಯಾವ್ದಾರ ಮಠ ಸ್ವಾಮಿಗಳ ಕರ್ಕೊಂಡ್ ಪಾದ ಪೂಜೆ ಮಾಡಿಸ್ಲ ಬರ ಎಲ್ಲ ಹೋಗಿ ಮಳೆ ಬತ್ತದೆ. ಲೋ ಕಲ್ಲಣ್ಣ ಏನಣ್ಣ ಈ ಮಾಡ್ನಳಿತವ ಆಲ್ನಳಿಯರ್ ಮಾಡಿಸಿದ್ರಲ್ಲ ಹಂಗೆ ಅವ್ರೇನ್ ಮಾಡಿಸಿದ್ರಣ ಹಿಂಗೆ ಮಾಡ್ನಳಿತವ ಆಲ್ನಳ್ಳಿ ಅಂತ ಊರದಕ್ಕಂದ್ಲ. ಆಲ್ನಳ್ಳಿಗೆ 7-8 ವರ್ಷದಿಂದ ಮಳೆ ಇಲ್ದೆ ಬರ ಮೆಟ್ಕ ಬಿಟ್ಟಿತ್ತಂತೆ. ಏನ್ ಸುತ್ತಳಿಗೆಲ್ಲ ಮಳೆ ಆಗುದು ಈ ಊರಿಗೆ ಮಳೆಯ ಹೋಯ್ತಿರ್ಲಿಲ್ಲ ಅಂತ ಕಂದ್ಲ. ಸರಿ ಆಲ್ನಳ್ಳಿ ಯಜಮಾನ್ರುಗಳೆಲ್ಲ ಪಂಚಾಯತಿ ಸೇರ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಹಿಂಗೆ ನಮ್ಮ ಊರಿಗೆ ಮಳೆ ಆಗ್ದೇರೆ ಜನ ದನ ಕರ ಎಲ್ಲ ಸತ್ತೋಯ್ತಾರೆ ಅಂತ ಅನ್ಕೊಂಡುದ್ದೆ. ಯಾವ್ದಾರ ಮಠ ಸ್ವಾಮಿಗಳ ಕರ್ಕ ಬಂದು ನಮ್ಮ ಊರಲ್ಲಿ ಪಾದ ಪೂಜೆ ಮಾಡಿಸ್ಮ ಅವ್ರ ಕೈಲಿ ಭಾಷಣ ಮಾಡಿಸ್ಮ ಆ ಸ್ವಾಮಿಗಳು ನಮ್ಮೂರಿಗೆ ಕಾಲ ಕುದ್ ಗುಣದಿಂದ ಅವ್ರ ಮಳೆ ಆದದೇನು ಅನ್ಕೊಂಡು ಏನು ಊರವರೆಲ್ಲ ಸೇರ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸೆಟ್ಟ ಬಡ್ಕಂದುದ್ದೆ. ಒಂದ್ ಗೂನ್ ಪಲಕ್ಕಿ ಮೇಲೆ ಸ್ವಾಮಿಗಳ ಕುಂಡಿಸ್ಕೊಂಡು ಜೈಕಾರ ಹಾಕೊಂಡು ಬರ್ತಾ ಇದ್ರಂತ ಕಂದ. ಈ ಆಲ್ನಳ್ಳಿ ಪಕ್ಕ ಒಂದ್ ಕಾಡು, ಆ ಕಾಡು ಆಲ್ನಳ್ಳಿಗೆ ಸೇರಿದ್ದು ಕಂದ. ಸರಿ ಆ ಕಾಡು ಒಳಗೆ ಸ್ವಾಮಿಗಳ ಒತ್ಕೊಂಡ್ ಬರ್ತಾ ಇದ್ರು. ಈ ಚರಿ ಕಾಡು ನಡುಮಧ್ಯಕ್ಕೆ ಬರ್ತಾ ಸ್ವಾಮಿಗಳಿಗೆ ಟಾಯ್ಲೆಟ್ಗೆ ಅವಸರ ಆಗ್ಬಿಟ್ಟದೆ. ಪಲ್ಲಕ್ಕಿಂದ ಇಳಿದ್ಬಿಟ್ಟು ಗುಡುಗುಡ್ನೆ ಓಡೋಗಿ ಒಂದ್ ಜಮ್ನೆರ್ಲೆ ಮರದಂಡಲ್ಲಿ ಕುಕ್ರಗಾಲ ಹಾಕ ಕೂತ್ಕಂಡ್ರಿಕಲ್ಲ ಸ್ವಾಮಿಗಳು. ಸರಿ ಸ್ವಾಮಿಗಳು ಕೂತಂತ 5 ನಿಮಿಷದ ಮೇಲೆ ಜಮ್ನೆರ್ಲೆ ಮರದಿಂದ ಒಂದ್ ಹಣ್ಣು ಕೆಳಕ್ ಬೀಳ್ತು. ಬಿದ್ದು ಹಣ್ಣು ಸ್ವಾಮಿಗಳು ಬೆನ್ನಿಂದಕ್ಕೆ ಬಿದ್ದೋಗ್ಬಿಟ್ಟದೆ. ಸ್ವಾಮಿಗಳಿಗೆ ಖುಷಿಯಾಗೋಯ್ತು, ಅವರು ಯೋಚನೆ ಮಾಡ್ತಾವ್ರೆ ಏನಂತ. ಅಲ್ಲಲ್ಲ ನಂಗೆ ಜಮ್ನೆರ್ಲೆ ಹಣ್ಣು ಕಂಡ್ರು ಪಂಚಪ್ರಾಣ ಅಂತ ಪಂಚಪ್ರಾಣ ಆದಂತ ಜಮ್ನೆರ್ಲೆ ಹಣ್ಣು ನನ್ ಬೆನ್ನಿಂದಕ್ಕೆ ಬಿದ್ದದಲ್ಲ ಅನ್ಕಂದು ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟು ಅತ್ತಗಿತ್ತಾಗ ನೋಡ್ಬಿಟ್ಟು ಆತ್ರದಲ್ಲಿ ಬೆನ್ನಿಂದಕ್ಕೆ ಕೈ ಹಾಕಂದು ಹಣ್ಣು ಎತ್ಕ ಬಾಯಿಗೆ ಹಾಕಂದವ್ರೆ. ಅಯ್ಯೋ ಅವ್ರ ಏನ್ ಹಣ್ಣೆ ಬಾಯಿಗೆ ಹಾಕಂದ್ರು ಇನ್ನೇನೋ ಬಾಯಿಗೆ ಹಾಕಂದ್ರ ಸ್ವಾಮಿಗಳಿಗೆ ಗೊತ್ತು ಕಂದ್ಲ. ಸರಿ ಎಲ್ಲಾನು ಮುಗಿಸ್ಕಂದು ಅಲ್ಲೂ ನೀರ್ ಇರ್ನಿಲ್ವಲ್ಲ ಅರ್ಗಲಿಯ ತಕ್ಕಂದು ಸೀಟ್ಕಂದೇನ ವ್ಯವಹಾರ ಮಾಡ್ಕೊಂಡು ಪುನಃ ಪಲ್ಲಕ್ಕಿ ಮೇಲೆ ಬಂದು ಕೂತ್ಕಂದ್ರು ಸ್ವಾಮಿಗಳು. ಆಮೇಲೆ ಸರಿ ಆಲ್ನಾಡಿ ಇರುವೆ ಸ್ವಾಮಿಗಳ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಮಾರಿ ಕುಡಿತಾವ ಸ್ಟೇಜ್ ಕಟ್ಟಿದ್ರು. ಆ ಸ್ಟೇಜ್ ನೊಳಕ್ಕೆ ಸ್ವಾಮಿಗಳ ಒತ್ಕ ಬಂದು ಪಲ್ಲಕ್ಕಿ ಬೆರಕಲೆ ಕುಣಿಸ್ಬಿಟ್ಟಾರ ಸ್ವಾಮಿಗಳ. ಆಲ್ನಾಳಿಯರ್ ಏನ್ ಮಾಡ್ಬಿಟ್ಟಾರ ಗೊತ್ತ, ಏನ್ ಮಾಡಿದ್ರಣ ಅಪರೂಪಕ್ಕೆ ಸ್ವಾಮಿಗಳು ನಮ್ಮೂರಿಗೆ ಬಂದವ್ರೆ ಎಲ್ಲ ಮಳೆಗಳಿವೆ ಒಂದೇ ಸರ್ ನಮ್ಮೂರಿಗೆ ಊದ್ ಬಿಡುವಂಗೆ ಖುಷಿಲಿ ಆಶೀರ್ವಾದ ಮಾಡ್ಲಿ ಅನ್ಕೊಂಡು ಒಬ್ಳು ಭರತನಾಟ್ಯ ಮಾಡೋಳ ಮೈಸೂರಿಂದ ಮಂಡ್ಯದಿಂದ ಕರೆಸಿದ್ರು ಕಂದ್ಲ. ಆ ಪುಣ್ಯಾತ್ ಕಿತ್ತಿ ಡ್ಯಾನ್ಸ್ ಮಾಡೋಳು ಡ್ರೆಸ್ ಎಲ್ಲ ಹಾಕಂದು ಸ್ವಾಮಿಗಳ ಪಾದನು ಸಣ್ಣ ಮಾಡ್ಕೊಂಡು ಆಡ ಹೇಳ್ಕೊಂಡು ಡ್ಯಾನ್ಸ ಶುರು ಮಾಡ್ಕಂದ್ಲು. ಏನಂತ ಜಂಬೋ ನೇರಳೆ
ಅಂದಂತೆ ಸ್ವಾಮಿಗಳು ಭಯ ಆಗ್ಬಿಡ್ತು ಓ ಇವಳೆಲ್ಲ ನೋಡವಳೆ ಅನ್ಕಂದ್ ಇವರು ಶುರು ಮಾಡ್ಕೊಂಡ್ರಂತಕ್ಕೆಲ್ಲ ಸ್ವಾಮಿಗಳೇ ಭಯ ಆಗೋಯ್ತು. ಓಹೋಹೋ ಈ ಮುಂಡ ತುದಿ ಎಲ್ಲ ನೋಡ್ಬಿಟ್ಟದ ಜಮ್ನರ್ಲ ಮರ್ದಂಡಲ್ಲಿ ನಡೆದಂಥ ಕಥೆಯ ಅದ ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ನಂಗೆ ಕಳ್ದಾಕ್ಬಿಡ್ತಾಳೆ ಅನ್ಕಂದು ಶಿಷ್ಯನ ಕರೆದ್ಬಿಟ್ಟು ಕೈಲಿ ಬೆಳ್ಳಿ ಕಡ್ಗವ ಬಿಚ್ಚಿ ಕೊಟ್ಬಿಟ್ಟು ಶಿಷ್ಯ ಇದ ಅಮ್ಮಂಗ್ ತಗೋ ಕೊಟ್ಬಿಡು ಆಡ ನಿಲ್ಲಿಸ್ಬಿಡ್ಲಿ ಅಂತಂದ್ರಂತಕ್ಕೆಲ್ಲ ಸ್ವಾಮಿಗಳು. ಆಮೇಲೆ ಶಿಷ್ಯ ತಕೋಗಾದ್ರಂತೆ ಕೊಟ್ನ ಭರತನಾಟ್ಯದೊಳಗೆ ಖುಷಿ ಆಗ್ಬಿಡ್ತು. ಅಲ್ಲ ನಾನು ಇನ್ನೂ ತಾ ಅಂತ ಕಾಲ ಎತ್ತಾಕ್ನಿಲ್ಲ ಅಂತ ಆಡ ಶುರು ಮಾಡಲಿಲ್ಲ. ಆಗಲೇ ಸ್ವಾಮಿಗಳು ಬೆಳ್ಳಿ ಕಡಗವ ಬಹುಮಾನ ಕೊಟ್ಬಿಟ್ರ ಅನ್ಕಂದ್ ಇವಳಿಗೆ ಜೋರಾಗಿ ಖುಷಿಯಾಗ್ಬಿಟ್ಟು ಪುನಃ ಆಡ ಶುರು ಮಾಡ್ಕಂದ್ರಂತಕ್ಕಲ್ಲ ಏನಂತ ಜಂಬೋ ನೇರಳೆ ಮರ ಅಂದ್ರಂತೆ ಸ್ವಾಮಿಗಳಿಗೆ ಇದ್ಬದ್ದು ಭಯ ಆಗೋಯ್ತು. ಅಯ್ಯ ಅಲ್ಲ ಬೆಳ್ಳಿ ಕಡಗ ಕೊಟ್ರುವೆ ಮುಂದ್ ಕೇಳ್ತಾಳಲ್ಲ ಬೊಡ್ಡಿ ಯಾಕೋ ಕಾಣಿ ಅನ್ಕಂದು ಓಹೋಹೋ ನನ್ನ ಕತ್ತಲಿರುವಂತ ವಜ್ರದಾರ ನೋಡ್ಬಿಟ್ಟು ಇದು ಕೊಡ್ಲಿ ಅಂತ ಮುಂದ್ ಕೇಳ್ತಾಳೆ ಅನ್ಕಂದು ಅಯ್ಯೋ ನನ್ನ ಮಾನಕ್ಕಿಂತ ಹೆಚ್ಚೆ ವಜ್ರದಾರ ಅನ್ಕಂದು ಅದ್ನ ಬಿಚ್ಚಿ ಶಿಷ್ಯನ ಕೈ ಕೊಟ್ರಂತಕ್ಕಲ್ಲ ಸ್ವಾಮಿಗಳು. ಆಮೇಲೆ ಸರಿ ಶಿಷ್ಯ ಅದ್ನೊತ್ತಾಕ ಹೋಗಿ ಅವಳಿಗೆ ಕೊಟ್ಟನ ಟೀಚರ್ ಡ್ಯಾನ್ಸ್ ನೋಡಿಗೆ ಇನ್ನೂ ಖುಷಿಯಾಗೋಯ್ತಂತ ಜೋರಾಗಿ ಅಲ್ಲ ಸ್ವಾಮಿಗಳು ಒಂದೊಂದು ಲೈನ್ ಹಾಡ್ಗೂ ಕೂಡ ಹಿಂಗೆ ಒಂದೊಂದು ಪ್ರೈಜ ಕೊಡ್ತಾವ್ರಲ್ಲ ಪೂರ್ತಿ ಹಾಡು ಡ್ಯಾನ್ಸ ಮುಗಿಸ್ಬಿಟ್ರು ಅವ್ರ ಮಠಾನ ನನ್ನ ಹೆಸರು ಬರ್ಕೊಡ್ಬೋದೇನೋ ಅನ್ಕಂದು ತಿಳ್ಕಂದು ಮುಂದೂ ಕಾಡ ಜೋರಾಗೆ ಶುರು ಮಾಡ್ಕಂದ್ಲು. ಏನಂತ ಜಂಬೋ ನೇರಳೆ ಮರದಡಿಯಲ್ಲಿ ಸ್ವಾಮಿಗಳು ಒಂದಂತೆ ಕಲ ಕಲ್ಲಣ್ಣ ಆಯ್ತಾರೆ ಕೂತಿದ್ ಸ್ವಾಮಿಗಳಿಗೋ ಕ್ವಾಪತ್ ಬಿಡ್ತು ಅಲ್ಲ ಕೊಟ್ಟು ಕೊಟ್ಟಂಗೆಲ್ಲ ಮುಂದ್ ಕೇಳ್ತಾಳಲ್ಲ ಕಳ್ಬೊಡ್ಡಿ ಹಂಗಿದ್ರು ಹೇಳ್ತಾಳೆ ಹಿಂಗಿದ್ರು ಹೇಳ್ತಾಳೆ ಇವಳೇನು ಹೇಳ್ಬೇಕು ನನ್ನ ಬಗ್ಗೆ ನಾನೇ ಹೇಳ್ಕೊಡು ಮಸಿಮಾನ ಕಮ್ಮಿ ಆಯ್ತದೆ ಅನ್ಕಂದುದ್ದೆ ಎದ್ದು ಮೈ ಕಡ್ಕೊಂಡು ಬೈತಾವ್ರೆ. ಏನಂತ ಅಮ್ಮ ನಿಲ್ಸಮ್ಮ ನೀನ್ ನಾಡ ಅಲ್ಲಕ್ಕನಮ್ಮ ನೀನೇನಮ್ಮ ನನ್ನ ಬಗ್ಗೆ ಮೊಣ್ಣಗಟ್ಟಿಯ ಹೇಳೋದು ನಾನೇ ಹೇಳ್ತೀನಿ ಕೇಳಮ್ಮ ಅನ್ಕಂದು ಊಕನಮ್ಮ ನಾನು ಆಲ್ನಳಿಗೆ ಬರುವಾಗ ಊನ್ ಪಲ್ಲಕ್ಕಿ ಮೇಲೆ ಬಂದದ್ದು ನಿಜ ಆ ಊನ್ ಪಲ್ಲಕ್ಕಿ ಮೇಲೆ ಕಾಡೊಳಗೆ ಬಂದದ್ದು ನಿಜ ಕಾಡೊಳಗೆ ನಂಗೆ ಅದು ಕಂಸರಾದದ್ದು ನಿಜ ನಾನು ಜಮ್ನರ್ಲ ಮರದಂಡಲ್ಲಿ ಕೂತ್ಕಂದು ನಿಜ ಹಣ್ಣು ಅನ್ಕದೇನೋ ತಿಂದದ್ದು ನಿಜ ನೀರಿಲ್ಲ ಅನ್ಕಂದು ಸೀಟ್ಕಂದು ನಿಜ ಏನಮ್ಮ ಮಾಡಿ ಏನಮ್ಮ ಮಾಡಿ ಅನ್ಕಂದು ಕೇಳಿದ್ರಂತ ಸ್ವಾಮಿಗಳು ಕಂದ್ಲ ಕಲ್ಲಣ್ಣ. ಆಮೇಲೆ ಸರಿ ಆಲ್ನಳಿಯರ್ಗೆ ಕ್ವಾಪತ್ ಬಿಡ್ತು ಅಲ್ಲ ಮೊದ್ಲೇ ನಮ್ಮ ಊರಿಗೆ 8 ಹೊತ್ತರ ಸುತ್ತಮಿಲ್ಲ ಮಳೆ ಇಲ್ಲ ಅಂಥದ್ರಲ್ಲಿ ಸ್ವಾಮಿಗಳು ಇಂಥ ಲೋಪರ್ ಕೆಲಸ ಮಾಡ್ಬಿಟ್ಟು ನಮ್ಮ ಊರಿಗೆ ಜೀವಮಾನ ಮೇಲೆ ಮಳೆ ಹುಯ್ದಂಗೆ ಮಾಡ್ಬಿಟ್ರಲ್ಲ ಅನ್ಕಂದು ಸ್ವಾಮಿಗಳ ಒಡೆದು ಪಡೆದು ಈ ಚಳ ಪಾಚಳ ಬಡ್ದು ಓಡಿಸಿದ್ರಂತೆ ಊರ್ಬಿಟ್ಟು. ಸರಿಯಾಗ ಡ್ಯಾನ್ಸ್ ನೋಡಿ ಆಲ್ನಳಿಯರು ಕೇಳಿದ್ರಂತೆ ಏನಂತ ಅಲ್ಲಕ್ಕನಮ್ಮ ನಾವೆಲ್ಲ ಊರ ದೂರೇ ಹೋಗಿ ಸ್ವಾಮಿಗಳ ಕರ್ಕ ಬಂದು ನಮ್ಗೆ ಗೊತ್ತಿಲ್ಲದೆ ಇರೋದು ಜಮ್ನೇರ್ಲೆ ಮರದಂಡ ಒಂದು ವಿಷಯ ನಿನಗೆ ಹೆಂಗಮ್ಮ ಗೊತ್ತು ಮೈಸೂರಿಂದ ಬಂದೊಳಗೆ ಅಂತ ಕೇಳಿದ್ರಂತ ಕಂದ್ಲ ಅದಕ್ಕೆ ಭರತನಾಟ್ಯದೊಳಗೆ ಯೋ ನನಗೂ ಗೊತ್ತಿಲ್ಲ ಕಣ್ ಕೇಮೆ ನೋಡಿ ನಾ ಹೇಳ್ತಾ ಇದ್ದ ಬ್ಯಾರಿ ಆಡು ಅಂದ್ಲಂತೆ. ಸ್ವಾಮೀಜಿ ಇಂಥ ಅಲ್ಕ ಕೆಲಸ ಮಾಡೋದ್ನ ಲೋಪರು ಹೂ ಕಂದ್ಲ ಈ ಸ್ವಾಮಿಗಳಿಗೆ ಇನ್ನೊಂದ ಇನ್ನೊಂದ್ಸರ ಅವಮಾನ ಆಗ್ಬಿಟ್ಟಿತ್ತು ಕಂದ್ಲ. ಅದೆಂತ ಅವಮಾನ ವಣ ಹಿಂಗೆ ಒಂದು ಊರಲ್ಲಿ ಗೌಡ ಇದ್ನಂತ ಕಂದ್ಲ ಪುಣ್ಯಾತ್ಮ ಹೆಸರು ಮಾತ್ರ ಗೌಡ ಅವನು ಬಾಯಿಲಿ ಬತ್ತಿದ್ ಮಾತ್ಕೊಳ್ಳಲ್ಲ ಬರೀ ಅಸಹ್ಯವಾದ ಮಾತ್ಕೊಳ್ಳಿಯೇ ಅಲ್ಕಾಪೊಟ್ಟಿ ಏನು ಒತ್ತರ ಎದ್ದುತ್ತವೆ ಹಿಂದಿಡ್ದು ರಾತ್ರಿ ಮನಿಕ ಗಂಟ್ಲು ಬರೀ ಕೆಟ್ಟ ಕೆಟ್ಟ ಮಾತನೆ ಆಡ್ತಿದ್ದಂತೆ ಕಂದ್ಲ. ಇವನು ಒಂದ್ಸರಿ ಏನ್ ಮಾಡ್ಬಿಟ್ಟವನೆ ಸ್ವಾಮಿಗಳ ತಕ್ಕೆ ಹೋಗ್ಬಿಟ್ಟು ನೀವು ನಮ್ಮ ಮನೆಗೆ ಪಾದ ಪೂಜೆಗೆ ಬರಬೇಕು ಸ್ವಾಮಿಗಳೇನು ಕೇಳ್ಕೊಂಡವನೆ ಆ ಸ್ವಾಮಿಗಳು ಭಯ ಆಗೋಯ್ತಂತ ಅಯ್ಯೋ ದೊಡ್ಡ ಮನ್ಸ ನಿನ್ ಬಾಯಿಲಿ ಬರಬೇಡ ಬರೀ ಕೆಟ್ಟ ಕೆಟ್ಟ ಶಬ್ದಗಳಿಗೆ ನಾನು ಏನಾರ ನಿಮ್ಮ ಮನೆಗೆ ಪಾದ ಪೂಜೆಗೆ ಬಂದ್ಬಿಟ್ರೆ ನಾನು ಏನಾರ ಕೆಟ್ಟ ಕೆಟ್ಟದಾಗ ಅನ್ಬಿಡ್ತೀಯೇ ನಾ ಬರೋದಿಲ್ಲ ಕಣ ಹೋಗು ಅಂತಂದ್ರಂತೆ. ಆಮೇಲೆ ಆಗ ಗೌಡ ಸ್ವಾಮಿಗಳೇ ನೀವು ನಮ್ಮ ಮನೆಗೆ ಪಾದ ಪೂಜೆಗೆ ಬಂದ್ಬಿಟ್ರೆ ನಾ ಕೆಟ್ಟ ಮಾತಾಡದ ಬಿಟ್ಬಿಟ್ಟು ಒಳ್ಳೆ ಮನುಷ್ಯ ಆಯ್ತೀನಿ ಅಂದಂತೆ ಕಂದ್ಲ. ಸ್ವಾಮಿಗಳಿಗೆ ಖುಷಿ ಆಗ್ಬಿಡ್ತು ನಾನು ನಿಮ್ಮ ಮನೆಗೆ ಬರೋದ್ರಿಂದ ನೀವು ಕೆಟ್ಟ ಮಾತಾಡದ ಬಿಟ್ಬಿಟ್ಟು ಒಳ್ಳೆ ಮನುಷ್ಯ ಆಯ್ತಿ ಅನ್ನೋದಾದ್ರೆ ಬತ್ತೀನಿ ಹೋಗು ಅನ್ಕೊಂಡು ಡೇಟ್ ಕೊಟ್ರಂತ ಕಂದ್ಲ. ಅದ್ರಂತೆ ಗೌಡ ಪಾದ ಪೂಜೆ ಇಟ್ಕಂದವನೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಸ್ವಾಮಿಗಳಿಗೆ ಕಾಯ್ತವನೆ. ಸರಿ ಈಚರೆ ಮನೆ ಒಳಗೆ ಸ್ವಾಮಿಗಳು ಕೂತ್ಕೋಕೆ ಅನ್ಬಿಟ್ಟು ಎರಡು ಮನೆಗಳು ಹಾಕಿದ್ರು ಕಂದ್ಲ. ಒಂದ್ ಮನೆ ಗೌಡಂಗೆ ಇನ್ನೊಂದು ಮನೆ ಸ್ವಾಮಿಗಳಿಗೆ ಒಂದ್ ಮನೆ ಮೇಲೆ ಗೌಡ ಕೂತಿದ್ನೆ ಸ್ವಾಮಿಗಳ ಮನೆ ಮೇಲೆ ಗೌಡನ್ ಮಂಗ ಕೂತ್ಬಿಟ್ಟವನೆ. ಏನ್ ಸ್ವಾಮಿಗಳು ಬಂದು ನಿಂತಿದ್ರು ಗೌಡನ್ ಮಂಗ ಮನೆ ಬಿಟ್ಟು ಮ್ಯಾ ಕೇಳಲಿಲ್ಲ ಈಚರ ಗೌಡಂಗು ಕ್ವಾಪತ್ ಬಿಟ್ಟು ಮಂಗನ್ನ ಬೋಯ್ತವನೆ ಕಂದ್ಲು. ಏನಂತಣ ಏಯ್ ಹೇಳಪೊಟ್ಟೆ ನಮ್ಮ ಮನೆಯಿಂದ ಮ್ಯಾಕೆ ಅಲ್ಲ ಸ್ವಾಮಿಗಳು ಬಂದು ಅರ್ಧ ಗಂಟೆ ಆಯ್ತು ಸುಮ್ಮನೆ ನಿಂತವ್ರೆ ಅಟ್ಟಿಲಿರೋ ಎರಡು ಮನೆ ಒಂದು ಮನೆ ಮೇಲೆ ನಾನು ಕೂತವನು ಇನ್ನೊಂದು ಮನೆ ಮೇಲೆ ನೀನು ಕೂತಿದ್ಯಲ್ಲ ಸ್ವಾಮಿಗಳೇನು ತಿಪ್ಪೆ ಮೇಲೆ ಹೋಗಿ ಕೂತ್ಕಂದ್ರೆ ಎಳ್ಳ ಮ್ಯಾಕೆ ಅಂದಂತೆ ಕಂದ್ಲ. ಈ ಚರಿ ಗೌಡನ್ ಮಾತ ಕೇಳ್ಬಿಟ್ಟು ಸ್ವಾಮಿಗಳಿಗೂ ಬೇಜಾರಾಗೋಯ್ತು ಕಂದ್ಲ. ಅಲ್ಲ ಇದು ಅಡ್ಮಾನ್ಸ ಕೆಟ್ಟ ಮಾತಾಡ್ದ ಬಿಟ್ಬಿಡ್ತೀನಿ ಅಂದವನು ಹಿಂಗೆ ಮಾತಾಡ್ತಾವನಲ್ಲ ಅನ್ಕಂಡು ಸುಮ್ಮನೆ ನಿಂತಿದ್ರಂತೆ ಬೇಜಾರು ಮಾಡ್ಕಂದು. ಆಗ ಗೌಡ ಬನ್ನಿ ಸ್ವಾಮಿಗಳೇ ಬೇಜಾರು ಮಾಡ್ಕೋಬೇಡಿ ಏನೋ ಬಾಯ್ ತಪ್ಪಿ ಹಿಂಗೆ ಅನ್ಬಿಟ್ಟು ಅನ್ಕಂದು ಸ್ವಾಮಿಗಳ ಮನೆ ಮೇಲೆ ಕುಂಡಿಸ್ಬಿಟ್ಟು ಪಾದ ಪೂಜೆ ಏನು ಮಾಡ್ಬಿಟ್ಟು ಊಟಕ್ಕೆ ಕುಂಡಿಸ್ಬಿಟ್ಟು ಸ್ವಾಮಿಗಳ ಪಕ್ಕದಲ್ಲಿ ಗೌಡನ ಊಟಕ್ಕೆ ಕೂತ್ಕಂದಂತ ಕಂದ್ಲ. ಆಮೇಲೆ ಏನಾಯ್ತಣ ಆಗ ಎರ್ತಿಗೆ ಎಲೆ ಹಾಕಿ ಊಟ ಕೊಡಮಿ ಅಂದಂತೆ ಗೌಡ. ಸರಿ ಗೌಡ ನೆಟ್ಟಿ ಇಬ್ಬರಿಗೆ ಎಲೆ ಹಾಕ್ಬಿಟ್ಟು ಊಟ ಕೊಡ್ತಾ ಇದ್ಲು ಸ್ವಾಮಿಗಳಿಗೆ ಅನ್ಬಿಟ್ಟು ಗೌಡ ಅಟ್ಟಿಲಿ ಸಾವಿಗೆ ಮಾಡಿಸಿದ್ನ. ಅದ ಅವನ ಎತ್ತಿ ಸಿಸಿ ಕರ್ಕಲಂಗ್ ಮಾಡ್ಬಿಟ್ಟಿದ್ದಕ್ಕಲ್ಲ ಅದ ನೋಡ್ಬಿಟ್ಟು ಗೌಡನ್ ಕ್ವಾಪತ್ ಬಿಟ್ಟು ಎರ್ತಿಯ ಬೋಯ್ತಾವನೆ. ಏನಂತಣ ಅಲ್ಲಕ್ಕ ನಾನು ಎಳ್ಕೊಬೊಟ್ಟಿ ಸಾವಿಗೆ ಹಿಂಗ್ ಕರ್ಗೆ ಕತ್ತೆ ಲದ್ದಿ ಹೆಂಗ್ ಮಾಡಿದೀಯಲ್ಲ ಇದ ತಿನ್ನಕ್ಕೆ ನಮ್ಮ ಸ್ವಾಮಿಗಳೇನ್ ಬೀದಿ ನಾಯಿ ಅಂತ ತಿಳ್ಕೊಬಿಟ್ಟಮಿ ಅನ್ನಂತ ಕಂದ್ಲ. ಇವನ್ ಮಾತ ಕೇಳ್ಬಿಟ್ಟು ಸ್ವಾಮಿಗಳು ಊಟನ ಬಿಟ್ಬಿಟ್ಟು ಓಡೋಯ್ತಾ ಇದ್ರಂತೆ. ಆಗ ಗೌಡ ಬೇಜಾರಾಯ್ತ ಸ್ವಾಮಿಗಳು ಎಂದಂತೆ ಪುನಃ ಇನ್ನೇನೋ ಯಮಂತೆ ಹಿಂಗೆಲ್ಲ ಕೆಟ್ಟ ಕೆಟ್ಟ ಮಾತಾಡ್ತಾ ಇದೆಯಲ್ಲ ಸರಿ ಅಂತಂದ್ರಂತಕ್ಕಲ್ಲ ಸ್ವಾಮಿಗಳು. ಅದಕ್ಕೆ ಗೌಡ ಇನ್ಮೇಲೆ ಹಂಗೆ ಮಾತಾಡೋದಿಲ್ಲ ಬಂದು ಊಟ ಮಾಡಿ ಸ್ವಾಮಿಗಳು ಎಂದಂತೆ. ಪುನಃ ಸ್ವಾಮಿಗಳು ನೀನು ಮಾತಾಡೋದಿಲ್ಲ ಅನ್ನೋದಕ್ಕೇನಯ್ಯ ಗ್ಯಾರಂಟಿ ಗೌಡ ಅಂತಂದಂತಕ್ಕಲ್ಲ ನಾನು ಪುನಃ ಏನಾರ ಮಾತಾಡಿದ್ರೆ ಎಕ್ಕಡನು ಸಗಡನು ತಿನ್ಬಿಟ್ಟು ಮಕ್ಕಳುಬಿಡಿ ಸ್ವಾಮಿ ಅಂತಂದಂತಕ್ಕಂದ್ಲ ಕಲ್ಲಣ್ಣ. ಅಯ್ಯೋ ಬೊಡ್ಡಿ ಇವನ್ ಮಾತ ಕೇಳಿ ಕೇಳಿ ಸ್ವಾಮಿಗಳು ಅವರು ಅವನಂಗೆ ಮಾತ
ದೆವ್ವ ಆದ್ರೆ ಬುಟ್ಟನೆ ತಕ್ಕಲ್ಲ, ಜನಗಳು ಆಗ್ಲೂ ಪೀಡಿಸ್ತಾನೆ ಇರ್ತಾನೆ ಕಣ. ಹಿಂಗೆ ಯಾವ್ದೋ ಒಂದ್ ಊರಿಗೆ ಹೋಗಿ ಮುಸ್ಸಂಜೆಲ್ ನಡ್ಕೋಯ್ತಾ ಇದ್ದಂತ ಕಂದ್ಲ. ಮೇನ್ ರೋಡ್ ಅಲ್ಲಿ ಹೋದ್ರು ದೂರ ಆಯ್ತದೆ ಅನ್ಕಂದು ಕಾಲ್ ದಾರಿಲಿ ಹೋಗಿ ಮಾನ್ಕಂದು ಕಾಲ್ ದಾರಿಲಿ ನಡ್ಕೋಯ್ತಾ ಇದ್ದಂತ ಕಂದ್ಲ. ಸರಿ ಹೋಯ್ತಾ ಹೋಯ್ತಾ ದಾರಿಲಿ ಒಂದ್ ಸ್ಮಶಾನ ಸಿಕ್ಬಿಟ್ಟದೆ. ಸ್ಮಶಾನದೊಳಗೆ ಇವನು ನಡ್ಕೋ ಹೋಗ್ಬೇಕು. ಸ್ಮಶಾನದಲ್ಲಿ ಒಂದ್ ಗೋರಿ ಅಂದ್ರೆ ಸಮಾಧಿ ಮೇಲೆ ಒಬ್ಬ ಕೂತ್ಕಂದು ಹಂಗೆ ಬಿಚ್ಚಾಕ್ಬಿಟ್ಟು ಗಾಳಿ ಬಿಸ್ಕತಾ ಇದ್ದಂತೆ. ಅವನ ನೋಡ್ಬಿಟ್ಟು ನಡ್ಕೋಯ್ತಿದ್ದವನ ಅವನ ಮಾತಾಡ್ಸಕ್ ಹೋಗವನೆ. ಏನಂತಣ? ಅಲ್ಲ ಕಣಯ್ಯ, ದೊಡ್ಡ ಮನ್ಸ ಊರೊಳಗೆ ಅಷ್ಟೊಂದು ಅರಳಿ ಕಟ್ಟೆಗಳವೆ, ಸ್ಕೂಲ್ ಮನೆ ಪರ್ಸಲ್ಗಳವೆ, ಅಲ್ಲಿ ಕೂತ್ಕಂದು ತಣ್ಣಗೆ ಗಾಳಿ ಬೀಸ್ಕದೇನೆ ಸ್ಮಶಾನದೊಳಕ್ಕೆ ಬಂದು ಕೂತಿದ್ಯಲ್ಲ ಗೆವ್ ಗಿವ್ ಹೆಂಗೇನ್ ಕೇಳ್ದಂತ ಕಂದ್ಲ ಕಲ್ಲಣ್ಣ. ಆಗ ಗೋರಿ ಮೇಲೆ ಕೂತಿದ್ದನ್ನು ಕ್ವಾ ಪತ್ಬಿಟ್ಟು ಸುಮ್ಮನೆ ನಡ್ಕೋಯ್ತಾ ನಡ್ಕೋಗ, ಯೋ ನನ್ನ ದೆವ್ವ ಅಂತಾನೆ ಬೊಡ್ಡಿ ಐದೆ, ನಾನೇ ದೆವ್ವ ಆಗನೆ, ನಾ ಗೋರಿ ಒಳಗಿದ್ದ ಕನ ಒಳಗೆ ತೆಗೆ ತಡಿಕಾನಿಲ್ಲ. ಅದಕ್ಕೆ ಗೋರಿ ಮ್ಯಾಕ್ ಬಂದು ತಣ್ಣ ಗಾಳಿ ಬೀಸ್ಕತಾವನಿ ಅಂದಂತೆ. ಆಮೇಲೆ ಅವ್ನ್ ಮಾತ ಕೇಳ್ಬಿಟ್ಟು ನಡ್ಕೊಯ್ತಿದ್ದಂಗೆ ಕುಂಟ್ಕಾರ್ ಗಂಟ್ಲು ತ್ಯಾಮ ಆಗ್ಬಿಡ್ತಂತ ಕಂದ್ಲ. ಏನ್ ಈ ಕೃಕೆ ಮೆಟ್ಕಂದಂಗ ಆಗ್ಬಿಟ್ಟು ಊರು ತಗ ಗುಡುಗುಡ್ನೆ ಓಡ್ ಬಂದ್ ನಿಂತ್ಕಂದಂತೆ ಕಂದ್ಲ. ಅಲ್ಲೊಬ್ಬ ಮರದಂಡಲ್ ಬಿಡಿಸಿ ಎತ್ತ ನಿಂತಿದ್ದಂತ ಅವ್ ತಕ್ ಹೋಗಿ ಹೇಳುದ್ನಂತ ಇವನು. ಏನಂತಣ? ಅಣ್ಣ, ಹಿಂಗಿಂಗ ನಾನು ನಿಮ್ಮೂರ್ಗೆ ನಡ್ಕ ಬರ್ತಾ ಇದ್ದೀ, ನಿಮ್ಮೂರ್ಗೆ ಸ್ಮಶಾನದೊಳಗೆ ನಡ್ಕ ಬರ್ತಾ ಇದ್ದಾಗ ಅಲ್ಲಿ ಒಬ್ಬ ಗೋರಿ ಮೇಲೆ ಕೂತ್ಕಂದ್ ಅಂಗಿ ಬಿಚ್ಚಾಕ್ಬಿಟ್ಟು ಗಾಳಿ ಬಿಸ್ಕತಾ ಇದ್ದ ಕಣ. ಅಲ್ಲ ಕಣಯ್ಯ, ಗೋರಿ ಮೇಲೆ ಒಳ್ಳೆ ದೆವ್ವ ಕೂತಂಗ್ ಕೂತ್ಕಂದು ಗಾಳಿ ಬಿಸ್ಕತಾ ಇದೆಯಲ್ಲ ಯಾಕೆ ಅಂತ ನಾನು ಕೇಳ್ದೆ ಕಣ. ಅದಕ್ಕೆ ಅವನು ನಾನೇ ದೆವ್ವಾಗನೆ, ನಾ ಗೋರಿ ಒಳಗಿದ್ದಿ ಒಳಗೆ ತಗೆ ತಡಿಕಾನಿಲ್ಲ, ಅದಕ್ಕೆ ಮ್ಯಾಕ್ ಬಂದ್ ಗಾಳಿ ಬಿಸ್ಕತಾವ್ನಿ ಅನ್ಬಿಟ್ಟ ಕಣ. ಅದ್ ನಿಜವಾಗ್ಲೂ ಗಾಳಿ ಅಣ್ಣ, ದೆವ್ವ ಅಣ್ಣ ಅಂತ ಕೇಳದ್ ನತ್ತಕ್ಕಂದ್ಲ. ಆ ಬೀಡಿ ಸೇತ್ತೈತ ನನಗೆ ತಲೆ ಕೆಟ್ಟಾಗ್ಬಿಟ್ಟು ಸುಮ್ಮ ತಲೆ ಕೆಡ್ಸ್ಬೇಡ ಕರ್ದೋಗ, ಯೋ ತಪ್ಪಿ ಮುಂಡ ತೂದೆ ಆ ದೆವ್ವ ಗಾಳಿಯ ನನಗೇನು ಗೊತ್ತು, ನಾ 10-20 ವರ್ಷದ ಮೇಲೆ ಆಯ್ತು ಕಣ ಅನ್ನಂತ ಕಂದ್ಲ. ಆಗ ಇವನು ಅಯ್ಯ ಪೋ ಇದು ದೆವ್ವೇನ್ಕಂದು ಏನು ಊರೊಳಗೆ ಗುಡುಗುಡು ನೋಡ್ತಾ ಇದ್ದಂತ ಕಂದ್ಲ. ಅಲ್ಲಪ್ಪ ಇವನ ಹಿಡ್ಕಂದು ಯಾಕ ಹೆಂಗ್ ಓಡ್ತಾ ಇದೆಯೇ, ಏನಾಯ್ತಾ ಏನ ಹಿಂಗೆ, ಅದೇನ್ ಹೇಳಯ್ಯ, ಎದ್ರಕಬೇಡ ಕಣಯ್ಯ, ಸುಧಾರಿಸ್ಕೊಂಡು ಹೇಳಯ್ಯ ಅನ್ಕ ಒಂದೇ ಸಮನೆ ಕೇಳಕ್ ಶುರು ಮಾಡ್ಕಂದಂತ ಕಂದ್ಲ. ಏನಂತಣ? ಆಗ ಇವನು ಏನ್ ಹೇಳದ್ ಗೊತ್ತಲ್ಲ. ಏನ್ ಹೇಳದ್ನ? ಅಣ್ಣ, ಹಿಂಗೆ ನಿಮ್ಮೂರೊಳಕ್ಕೆ ಬತ್ತಾ ಇದ್ದೀ ಕಣ, ನಿಮ್ಮೂರ್ ಸ್ಮಶಾನದಲ್ಲಿ ಒಬ್ಬನ್ನ ಮಾತಾಡಿಸ್ತಿ ಅವನು ದೆವ್ವೆ, ಸ್ಮಶಾನದಲ್ಲಿ ದೆವ್ವ ಅದಲ್ಲ ಅನ್ಕ ಇನ್ನೊಬ್ಬನ್ನ ಕೇಳ್ದಿ ಅವನು ದೆವ್ವೆ ಆಗ್ಬಿಟ್ಟವನೆ ಕಣ, ನಂಗೆ ಎದ್ರಿಕೆ ಆಗ್ಬಿಟ್ಟು ಸುಸ್ತಾಗಿ ಹಿಂಗ್ ಓಡ್ ಬರ್ತಾವನಿ ಕಣ. ಏನಣ್ಣ ನಿಮ್ಮೂರಲ್ಲಿ ಬರೀ ದೆವ್ಗಳು ಇದಾವಣ ಅಂತ ಕೇಳದ್ನಂತ ಕಂದ. ಆಗ ಇವನ್ಗೆ ಕ್ವಾಪತ್ಬಿಟ್ಟು ಅವನ್ ಏನ್ ಹೇಳದ್ನಂತ ಗೊತ್ತಲ್ಲ. ಏನ್ ಹೇಳದ್ನ? ಯಾವ ಬೊಡ್ಡಿ ಐತ ಹೇಳ್ದ ನಿಂಗೆ ನಮ್ಮೂರಲ್ಲಿ ದೆವ್ಗಳು ಅವೆ ಅಂತ. ಆ ನೀ ನೋಡು ದೆವ್ಗಳಿಗೆ ಹಿಂಗ್ ಇದ್ವಯ್ಯ ಕಾಲ್ಗಳು ಅಂದ್ಬಿಟ್ಟು ಪಂಚಾಯತಿ ಕಾಲ್ಗಳ ತೋರಿಸುದ್ನಂತ ಕಲ ಕಲ್ಲಣ್ಣ. ಆಮೇಲೆ ಆಮೇಲೆ ಮೊಣ್ಣಂಗಟ್ಟಿ ಅವನ ಕಾಲುವೆ ಹಿಂದ್ಕೆ ಮುಂದ್ಕೆ ಇದ್ವಂತೆ. ಓ ಹಂಗಾರೆ ಅವನೂ ದೆವ್ವೆ, ಇವನ್ಗೆಲ್ಲ ಅಲ್ಲೇ ಆಗ್ಬಿಟ್ಟದೆ ಅಲ್ವಣ. ಮೂಕಂದ್ಲ ಮನೆಗೆ ಹೋಗಿ ಪುಣ್ಯಾತ್ಮ 3 ದಿವಸ ಆದ್ರೂ ಬೈವೆ ಹೋಗ್ದೆ ಅದೇ ಬೀತಿಲಿ ನಾನು ಹಾಕಂಡ್ ಸತ್ತೋಗ್ಬಿಟ್ನಂತೆ. ಅಯ್ಯೋ ಪಾಪ, ನ್ಯಾಣ ಹಾಕಬಿಟ್ನಣ. ಹೂಕಂದ್ಲ ಕಲ್ಲಣ್ಣ, ಲೋ ಕಲ್ಲಣ್ಣ. ಏನಣ್ಣ? ಹಿಂಗೆ ಒಂದ್ ಊರಲ್ಲಿ ಒಬ್ಬ ಹೊತ್ನಂಟೆ ಕೆರೆ ಕಡೆಗೆ ಹೋಗವನೆ, ಅಲ್ಲಿ ಒಬ್ಬ ಒಂದ್ ಮರಕೆ ನ್ಯಾಣ ಹಾಕಬಿಟ್ಟಿದ್ದಂತ ಕಂದ್ಲ. ಅದ ನೋಡ್ಬಿಟ್ಟು ಹಳ್ಳಿಯವನು ಪೊಲೀಸ್ನವನ್ಗೆ ಫೋನ್ ಮಾಡವನೆ. ಸರಿ ಪೊಲೀಸು ಬಂದಿದ್ದ ಎಲ್ಲ ಏನ್ ಹಣಕಂದಿರು ತೋರಿಸು ಅಂತ ಹಳ್ಳಿಯವನ ಕೇಳದ್ನಂತ ಕಂದ್ಲ. ಆಮೇಲೆ ನೋಡಿ ಸ್ವಾಮಿ ಅನ್ಕಂದ್ ಅವನು ಪೊಲೀಸ್ನವನ್ಗೆ ಮರವ ತೋರಿಸುದಂತೆ. ಆ ಪೊಲೀಸ್ನವನ್ಗೆ ಮರ ಹತ್ತಕ್ ಬತ್ತಿರದಿಲ್ಲ ಅಂತ ಕಂದ್ಲ. ಅವನು ಹಳ್ಳಿಯವನ ಕರೆದ್ಬಿಟ್ಟು ಬಯ್ಯ ಇಲ್ಲಿ ನೀನೇ ಮರ ಹತ್ಬಿಟ್ಟು ಹಣವ ಬಿಚ್ಚ್ಬಿಡು ಅಂದಂತೆ. ಆಗ ಹಳ್ಳಿಯವನು ಹೋಗಿ ಸ್ವಾಮಿ ನನ್ ಕೈಲಿ ಆಗುದಿಲ್ಲ ಅಂತ ಪೊಲೀಸ್ನವನ್ಗೆ ಹೇಳದ್ನಂತ ಕಂದ್ಲ. ಆಗ ಪೊಲೀಸ್ನ ಯೋ ನೀನ್ ಬಿಟ್ಟಿ ಬಿಚ್ಚಬೇಡ, ದುಡ್ಡು ಕೊಡ್ತೀನಿ ಬಿಚ್ಚು ಅಂದಂತೆ. ಎಷ್ಟು ಕೊಟ್ಟಿರು ಸ್ವಾಮಿ ದುಡ್ಡು ಅಂತ ಹಳ್ಳಿಯವನ್ ಕೇಳದ್ನಂತೆ. ಅದಕ್ಕೆ ಪೊಲೀಸು 500 ರೂಪಾಯಿ ಕೊಡ್ತೀನಿ ಬಿಚ್ಬಿಡಯ್ಯ ಅಂದಂತೆ. ಆಗ ಹಳ್ಳಿಯನ್ ಆಗುದಿಲ್ಲ ಸ್ವಾಮಿ ಅಂತ ಇವನು ಹೋಗಿ ಶುರು ಮಾಡ್ಕಂದಂತೆ. ಆಗ ಅವನು ಯಾಕೆ ಆಗುದಿಲ್ಲ, 500 ರೂಪಾಯಿ ಕೊಡ್ತೀನಿ ಬಿಚ್ಚು ಅಂತಂದ್ರು ಯಾಕೆ ಬಿಚ್ಚಲ್ಲ ಅಂತ ಪೊಲೀಸ್ನವನ್ ಕೇಳದ್ನಂತ ಕಂದ್ಲ. ಆಗ ಹಳ್ಳಿಯನ್ ಪೊಲೀಸ್ನವನ್ ಏನ್ ಹೇಳದ್ನಂತ ಗೊತ್ತಲ್ಲ. ಏನ್ ಹೇಳದ್ನ? ಅಲ್ಲ ಸ್ವಾಮಿ, ನಾನು ಇವನು ಹೊಡೆದೋನೆ ಆತಾಕೋಕೆ 1,000 ರೂಪಾಯಿ ತಕೊಂಡವನಿ ಅಂತದ್ರಲ್ಲಿ ನೀವು 500 ರೂಪಾಯಿ ಕೊಡಕ್ ಬಂದಿರ ಕೇಮೆ ನೋಡಿ ಅಂತ 100 ಒಳಗೆ ಕೊಂಟದ್ನಂತ ಕಂದ್ಲ. ಆಗ ಪೊಲೀಸ್ನವ್ಗೆ ಕ್ವಾಪತ್ಬಿಟ್ಟು ಹೋಗ, ಯೋ ಬೊಡ್ಡಿ ಐತೆ ನೀನು ಬಿಚ್ಚಿದರೆ ಹಣವು ಊರಲ್ಲಾರು ಗಂಡಸ್ರ ಇಲ್ವೇ ಅವ್ರ ಕೈ ಬಿಚ್ಚಿಸ್ತೀನಿ ಅನ್ಕೊಂಡು ಪೊಲೀಸ್ನವನು ಊರೊಳಕ್ಕೆ ಹೋಯ್ತಿದ್ದಂತೆ. ಅಯ್ಯೋ ದೇವ್ರೇ, ಇಂಥ ಪೊಲೀಸ್ನವ್ರಿದ್ರೆ ದೇಶ ಉದ್ದಾರವೆ. ಲೋ ಕಲ್ಲಣ್ಣ. ಏನಣ್ಣ? ನಮ್ಮ ಮನಸ್ಸಿಗಿಂತ ಎಮ್ಮೆ ದನಗಳೇ ಬಹಳ ಶ್ರೇಷ್ಠ ಕಂದ್ಲ. ಅದೇಂಗಣ? ಹೆಂಗಣ ಅಂದ್ರೆ ಎಮ್ಮೆ ದನಗಳಿಗೆ ಬರೀ 50 ರೂಪಾಯಿ ಮೇವ ತಂದಾಕ್ಬಿಟ್ರು ಸಾಕು, ಅವು ನಮಗೆ 500 ರೂಪಾಯಿ ಗಂಟೆ ಗೊಬ್ಬರ ಕೊಡ್ತವೆ. ನಮ್ಮ ಮನಸ್ಸು ಅವೇ ಮುಂಡತ್ತ 3,000 ರೂಪಾಯಿ ಮೇವು ತಿಂದ್ರೆ ಏನು ಪ್ರಯೋಜನ ಇಲ್ಲ. ಏನ್ ಮಾತು ಅಂತ ಆಡಿಯ ನಿಲ್ಸಣ, ನಿನ್ ಮಾತ ಕೇಳ್ತಾ ಇರ ನನ್ ತಲೆಗಿಲ್ ಕೆಟ್ಟದ್ದು. ತಲೆ ಕೆಟ್ಟೋಕೆ ಏನ್ ಶಿವಳಿ ಮೇಷ್ಟ್ರಿ ಕೆಟ್ಟೋದ್ಲ? ಅವ್ರಿಗೆ ಯಾಕಣ ತಲೆ ಕೆಟ್ಟೋಗಿತ್ತು? ಏ ಹಿಂಗೆ ಮಂಡ್ಯತ್ತ ಶಿವಳಿ ಸ್ಕೂಲ್ ಅಲ್ಲಿ 4ನೇ ಕ್ಲಾಸ್ ಸೈಕ್ಲಿಗೆ ಮೇಷ್ಟ್ರು ಮಹಾಭಾರತದ ಕಥೆಲಿ ಭೀಮ ಬಕಾಸುರನ್ ಕತೆ ಹೇಳ್ಬಿಟ್ಟು ಕತೆ ಎಲ್ಲ ಅರ್ಥ ಆಯ್ತು ಅಂದ್ರ ಮಕ್ಳ ಅಂದ್ರಂತ ಕಲ ಮೇಷ್ಟ್ರು. ಅದಕ್ಕೆ ಇಕ್ಳು ಅರ್ಥ ಆಯ್ತು ಸಾ, ಅರ್ಥ ಆಯ್ತು ಸಾ, ತಾಳ್ನಿನ್ ತುದ ಗಂಟ್ಲು ಕತೆ ಅರ್ಥ ಆಗ್ಬಿಟ್ಟದೆ ಸಾ ಅನ್ವಂತೆ ಕಂದ್ಲ. ಸರಿ ಮೇಷ್ಟ್ರುವೆ ಇಕ್ಳಿಗೆ ಆ ಮಹಾಭಾರತದ ಕತೆಲಿ ಒಂದ್ ಪ್ರಶ್ನೆ ಕೊಟ್ರಂತ ಕಂದ್ಲ. ಏನಂತಣ? ಭೀಮನು ಬಕಾಸುರ ಅಂತಕ್ಕಂಥ ರಾಕ್ಷಸನ ಹೆಂಗೆ ಕೊಂದನನ್ನು ಪ್ರಶ್ನೆ ಕೊಟ್ಬಿಟ್ಟು 1/2 ಗಂಟೆ ಒಳಗೆ 2 ಹಾಳೆ ತುಂಬ ಉತ್ತರ ಬರ್ಕ ಬಂದು ತೋರಿಸಿ, 2 ಹಾಳೆಗೆ ಒಂದ್ ಲೈನ್ ಒಂದ್ ಅಕ್ಷರ ಕಮ್ಮಿ ಆದ್ರೆ ಚರ್ಮ ಸುಲ್ದೋಗ ಮಟ್ಟ ಕೊಡ್ದಾಕ್ ಕೊಡ್ತೀನಿ ಅಂತ ಮೇಷ್ಟ್ರು ಕೋಲ್ ಹಿಡ್ಕೊಂಡು ಐಕ್ಲೆ ಎದುರಿಸ್ಬಿಟ್ಟಾರ ಕಂದ. ಆಮೇಲೆ ಆಗ ಐಕ್ಲು ಆಯ್ತು ಸಾ, ಆಯ್ತು ಸಾ, ನಿಮ್ ಹೇಳ್ದಂಗೆ 2 ಹಾಳೆ ತುಂಬ ಉತ್ತರ ಬರ್ಕ ಬಂದು ತೋರಿಸ್ತೀನಿ ಸಾ ಅನ್ಕಂದು ಒಪ್ಕಂದ ಕಂದ್ಲ. ಸರಿ 1/2 ಗಂಟೆ ಆದ್ಮೇಲೆ ಐಕ್ಲು ತಮ್ಗೆ ಎಷ್ಟ್ ಗೊತ್ತಿತ್ತು ಅಷ್ಟ ಕತೆಯ ಬರ್ಕ ಬಂದು ತೋರಿಸ್ತಾ ಇದ್ದು. ಕೊನೆಲ್ ಒಂದ್ 5 ಚೆಂಗ್ಲು ಮುಂಡದ ಏನ್ ಬರ್ಕ ಬಂದು ತೋರಿಸಿದ್ ನಂಗೆ ಗೊತ್ತಲ್ಲ. ಏನ್ ಬರ್ಕ ಬಂದ್ ಇದ್ನ? ಭೀಮನು ಬಕಾಸುರನನ್ನು ಹೆಂಗೆ ಕೊಂದ ನನ್ನ ಪ್ರಶ್ನೆಗೆ
ಹೆಂಗಣ್ಣ? ಭೀಮನು ಬಕಾಸುರನನ್ನು ಮಕಣಗಿ ಕೆಡಿಕೊಂಡು ಮುಂದಲಯ ಹಿಡ್ಕೊಂಡು ಬೆನ್ನ ಮೇಲೆ ಗುದ್ದಿ 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 ಅನ್ನೋದನ್ನ ಡಾಳೆ ತುಂಬಾ ಬರೆದ್ಬಿಟ್ಟು ಕೊನೆಗೆ ಕೊಂದನು ಅಂತ ದೊಡ್ಡ ಬರ್ಕ ಬಂದು ತೋರಿಸಿದ್ನಂತೆ. ಅದ ಹೋಗ್ಬಿಟ್ಟು ಮೇಷ್ಟ್ರಿಗೆ ಅದ ಮೇಲೆ ಗುದ್ದಂಗಾಗ್ಬಿಟ್ಟು ಅಲ್ಲೇ ಸತ್ತೆ ಹೋಗ್ಬಿಟ್ರು ಅಂತ ಕಂದು. ಆ ಮೇಷ್ಟ್ರು ತಾನೆ ಈ ವೈಕುಳಿಗೆ ಯಾಕಣ್ಣ ಮಹಾಭಾರತದ ಕತೆ ಹೇಳಕ್ ಹೋಗಿದ್ದ? ಪುಣ್ಯಾತ್ಮ, ಹೋದ್ರೆ ಹೋಯ್ತಾನೆ. ನನಗೇನು ಕೊಡೋಣ, ಇಲ್ಲಿ ಒಂದ್ ಬೀಡಿ ಇದ್ರೆ. ಹೋಗ ಬೊಡ್ಡಿ ಐತೆ ಬೀಡಿ ಅಂತ ಬೀಡಿ ಅಲ್ಲ, ಒಂದ್ ಕಟ್ ಬೀಡಿಯ ತಕ್ಕಂದ್ರೆ ನಿಮ್ಗೆ ಹದಿನೈದು ಆಯ್ತವೆ, ನನಗೆ ತುಳ್ಕತ್ತವೆ. ಎಲ್ರಿಗೂ ಕೊಟ್ಟು ಕೊಟ್ಟು ಸಾಕಾಯ್ತು ಕಣ. ಯಾಕಣ ಈ ಜಿಪ್ನಾಟ ಆಡಿಯೇ ಯಾರಿಗೂ ಬೀಡಿ ಕೊಡದೆ ಇದ್ಮೇಲೆ ಅವ್ಯಾಕ್ ಚಡಿ ಜೋಬಲ್ ಇಟ್ಕೊಂಡು ಅಳ್ಳಾಡ್ಸಿಯೇ ತಗ್ದು ನೀರ್ಗೆಸಣ? ಬೋಳಿ ಮಗನ ನೀರ್ಗೆಸಿ ಬೀಡಿ ಅಂದ್ರೆ ನಿನ್ನೆ ತಗ್ ನೀರ್ಗೆಸ್ಬಿಡ್ತೀನಿ ಅಷ್ಟೇ. ಅವನ್ ಯಾರ ಅಮೆರಿಕದವನ ಇಂಡಿಯಾದವನು ನೀರ್ಗೆಸ್ಬಿಟ್ಟಿದ್ದಲ್ಲ ಹಂಗೆ. ಇಂಡಿಯಾದವನ ಯಾಕಣ ಅಮೆರಿಕದವನ ನೀರ್ಗೆಸ್ಬಿಟ್ಟಿದ? ಹಿಂಗೆ ಒಂದ್ಸರಿ ಎಲ್ಲಾ ದೇಶದ ವಿಜ್ಞಾನಿಗಳು ಸಮುದ್ರದಲ್ಲಿ ಸಂಶೋಧನೆ ಮಾಡಕ್ಕೆ ಅನ್ಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರ ಅಂತ ಕಂದ್ಲ. ಏನ್ ಹಡಗು ಹೋಯ್ತಾ ಹೋಯ್ತಾ ಸಾಮಾನುಗಳು ಭಾರ ಜಾಸ್ತಿ ಆಗ್ಬಿಟ್ಟು ಹಡಗು ಮುಳುಗಿ ಸ್ಥಿತಿಗೆ ಬಂದ್ಬಿಡ್ತಂತೆ. ಆಮೇಲೆ ಆಗ ಹಡಗ್ಬಿಡು ಡ್ರೈವರು ತಿರಿಕಂದು ಎಲ್ಕ ಹೇಳದ್ನಂತೆ. ಏನಂತಣ? ನೋಡ್ರಿ ಅಜ್ಞಾನಿಗಳೇ ಅಲ್ಲ ತು ವಿಜ್ಞಾನಿಗಳೇ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಹಡಗು ಮುಳುಗಿ ಸ್ಥಿತಿಗೆ ಬತ್ತದೆ. ಹಡಗು ಮುಳುಗದೆ ಇರ್ಬೇಕಾದ್ರೆ ನಿಮ್ಗೆ ಬ್ಯಾರ್ದೇರು ಸಾಮಾನುಗಳ ಸಮುದ್ರಕ್ಕೆ ಎಸ್ಬಿಡಿ, ಸಾಮಾನುಗಳ ಭಾರ ಕಡಿಮೆಯಾಗಿ ಹಡಗು ಬಚಾವಾಯ್ತದೆ ಅಂದಂತ ಕಂದ್ಲ. ಹಂಗಂದುದ್ದೆ ತಡ ಅಮೆರಿಕದ ಅನ್ನೋದು ಯಾವ ಮೂಲಲ್ಲಿ ಕುಂತಿದ್ನ ಕೋತಿ ಹಂಗೆ ನೆಕ್ಕ ಬಂದುದ್ದೆ ನಮ್ತವ್ ಡಾಲರ್ಗಳು ಜಾಸ್ತಿ ಅಂಬಿಟ್ಟು ಒಂದಷ್ಟು ದುಡ್ಡ ತೆಗೆದು ಸಮುದ್ರಕ್ಕೆ ಎಸ್ಬಿಟ್ನಂತ ಕಂದ್ಲ. ಇದ ನೋಡ್ಬಿಟ್ಟು ರಷ್ಯಾದವನ್ಗೆ ಕ್ವಾಪತ್ಬಿಟ್ಟು ಇವನಿಗೆ ನಮ್ಮ ದೇಶ ಯಾವ್ದ್ರಲ್ಲಿ ಕಮ್ಮಿ ಅನ್ಕೊಂಡು ನಮ್ತವ್ ಚಿನ್ನ ಜಾಸ್ತಿ ಅದು ಅನ್ಕೊಂಡು ಒಂದಷ್ಟು ಚಿನ್ನವ ತಕ್ಕಂದು ಸಮುದ್ರಕ್ಕೆ ಎಸ್ಬಿಟ್ನಂತೆ. ಇದ ನೋಡಿ ಜಪಾನ್ ದೇಶದವನಿಗೆ ಇದ್ ಬದ್ದು ತಿಕ್ಲಾಕ್ಬಿಟ್ಟು ಇವ್ರಿಗೆ ನಮ್ಮ ದೇಶ ಯಾವ್ದ್ರಲ್ಲಿ ಕಮ್ಮಿ ಅನ್ಕೊಂಡು ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ ವಸ್ತು ಯಂತ್ರಗಳು ಜಾಸ್ತಿ ಅನ್ಬಿಟ್ಟು ಒಂದಷ್ಟು ಯಂತ್ರಗಳ ತೆಗೆದು ಸಮುದ್ರಕ್ಕೆ ಎಸ್ಬಿಟ್ನಂತ ಕಂದ್ಲ. ಹಿಂಗೆ ಒಂದೊಂದು ದೇಶದವರು ನಮ್ಮ ದೇಶದಲ್ಲಿ ಅಜ್ಜಾಸ್ತಿ ಇದ್ಜಾಸ್ತಿ ಅಜ್ಜಾಸ್ತಿ ಇದ್ಜಾಸ್ತಿ ಅನ್ಕೊಂಡು ಅದು ಇದು ಎಸಿತ್ಲೇ ಇದ್ರಂತೆ. ಸರಿ ನಮ್ ದೇಶದವನ್ ಇವರೆಲ್ಲ ಎಸಿದ್ನೇ ನೋಡ್ಕೊಂಡು ಸುಮ್ಮನೆ ನಿಂತಿದ್ದಂತ ಕಂದ್ಲ. ಆಗ ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ಅವ್ರವ್ರ ದೇಶದಲ್ಲಿ ಅಜ್ಜಾಸ್ತಿ ಇದ್ಜಾಸ್ತಿ ಅಂತ ಸಾಮಾನುಗಳು ಎಸಿತಾವ್ರೆ, ನಮ್ ದೇಶದಲ್ಲಿ ಏನ್ ಜಾಸ್ತಿ ಅಂತ ಯೋಚನೆ ಮಾಡ್ಕೊಂಡು ಓಹೋಹೋ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಅನ್ಕೊಂಡುದೆ ಪಾಕ್ತಲೆ ಅಮೆರಿಕ ದೇಶದವನ್ ನಿಂತಿದ್ದಂತೆ. ಅವನ್ನ ಎತ್ತಿ ನೀರ್ಗ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಂತೆ ಕಂದ್ಲ. ಸರಿಯಾಗಿ ಮಾಡವನೇ ಕನ್ನಡ ಅಣ್ಣ. ಈ ನೀರಿಗೆ ಬೀಳೋರ್ ಕತೆ ಹೆಂಗಾರ ಆಗ್ಲಿ, ನಾನು ಮನೆ ತಕ್ಕ ಹೋಗ್ಬೇಕು ಬರ್ತೀನಿ ಅಣ್ಣ. ಹಂಗೆ ನಾಳೆಕ್ಕೆ ದನ ತರುಕೋಮ ಹೇಮಗಿರಿ ಜಾತ್ರೆಗೆ ಹೋಗ್ಬೇಕಣ್ಣ. ಆಯ್ತು ಹೊತ್ತಂಟ ಬಂದ್ಬಿಡ್ಲಕ್ಕಲ್ಲ ಅಣ್ಣ, ಲೇಟ್ ಗಿಟ್ ಮಾಡ್ಬಿಟ್ಟಿ ಸಂಡೆ ಹೊತ್ಕೆ ಬಂದು ಅಟ್ಟಿಗೆ ಸೇರ್ಕಮ್ಮ. ಯಾಕಣ್ಣ? ಯಾಕಂದ್ರೆ ಕತ್ಲಾದ್ರೆ ಕಳ್ಳ್ರ ಕಾಟ ಜಾಸ್ತಿ ಕಲ. ಮೊನ್ನೆ ಕ್ವಾಟಪ್ನು ಕೊಟ್ಟೋರಪ್ನು ಕ್ವಾಟ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದಾಗ ಏನಾಯ್ತು ಗೊತ್ತಲ್ಲ? ಏನಾಯ್ತಣ? ಈ ಕ್ವಾಟಪ್ನು ಕೊಟ್ಟೋರಪ್ನು ಕ್ವಾಟ ತಿಮ್ಮಪ್ಪನ ಬೆಟ್ಟ ಜಾತ್ರೆಲಿ ಎರಡು ಜೊತೆ ಓರ್ಗಳ ಮಾರ್ಬಿಟ್ಟು ಒಂದ್ 15,000 ರೂಪಾಯಿ ತಕ್ಕಂದು ನಡ್ಕೊಂಡ್ ಬರ್ತಾ ಇದ್ರಂತ ಕಂದ್ಲ. ಸರಿ ಬರೋ ದಾರಿಲಿ ಕೊಟ್ಟೋರಪ್ಪನ್ಗೆ ಸರಾಪನ ಮೇಲೆ ಜ್ಞಾನ ಆಗ್ಬಿಟ್ಟದೆ. ಇಲ್ಲ ನಿಂತಿರು ಕ್ವಾಟಪ್ಪ ಬಂದಿ ಅನ್ಕೊಂಡು ಹೋಗಿ 4 ಪಾಕೆಟ್ ಸರಾಪ ಕುಡಿದ್ಬಿಟ್ಟು ಬಂದವನ ಕಂದ್ಲ. ಏನ್ ಕುಡ್ಕೊಂಡು ಉದ್ದಕ್ಕೂ ಅದು ಇದು ಮಾತಾಡ್ಕೊಂಡು ಬರ್ತಾ ಇದ್ರಂತೆ. ಏನ್ ಕತ್ಲೆ ಬೇರೆ ಆಯ್ತಾ ಇದೆ, ಕ್ವಾಟಪ್ಪಂಗ್ ಬೇರೆ ಎದ್ರಿಕೆ ಆಯ್ತಾ ಇದೆ. ಯಾಕೆ? ಏನಪ್ಪ ಮಾಡುದು ಕೊಟ್ಟೂರಪ್ಪ ಅಂತ ಇಷ್ಟೊಂದು ದುಡ್ಡದ, ಯಾರ ಕಳ್ರ ಬಂದ್ ಕಿತ್ಕಂದ್ರೆ ಏನ್ ಮಾಡುದು ಅನ್ಕೊಂಡು ಕೊಟ್ಟೂರಪ್ಪನ್ಗೆ ಹೇಳುದ್ನ ತಕ್ಕಂದ್ಲ. ಏನಂತ ಹೇಳಿದ್ನ? ಕೊಟ್ಟೂರಪ್ಪ ನೀನ್ ಕುಡ್ದ್ಬಿಟ್ಟಿದ್ಯಾ ಇತ್ಲ ಕತ್ಲೆ ಬೇರೆ ಆಗ್ಬಿಟ್ಟದೆ, ಕಳ್ರು ಗಿಳ್ರು ಬಂದ್ರೆ ಏನ್ ಮಾಡುದು, ದುಡ್ಡೆಲ್ಲ ನನ್ ಕೈ ಕೊಡು ಭದ್ರಾಗ ಚಡ್ಡಿ ಜವರ್ ಮಡಿಕತ್ತೀನಿ ಅಂದಂತೆ. ಆಯ್ತು ತಗೋ ಕ್ವಾಟಪ್ಪ ಅನ್ಕೊಂಡು ಎಲ್ಲಾ ದುಡ್ಡು ಕ್ವಾಟಪ್ಪನ ಕೈ ಕೊಟ್ಬಿಟ್ಟು ಇದೊಂದು ರೂಪಾಯಿ ಬಂದ ಇವೆರಡು ಪಾಕೆಟ್ ಸರಾಪ್ ಮಾತ್ರ ನನ್ ಇರ್ಲಿ ಅನ್ಕೊಂಡು ಮುಂದಕ್ಕೆ ಬರ್ತಾ ಇದ್ರಂತ ಕಂದ್ಲ. ಆಮೇಲೆ ಅಷ್ಟಕ್ಕೆ ಎದುರುಗಡೆಯಿಂದ ಯಾರೋ 4 ಜನ ಬರ್ತಾ ಇದ್ರಂತ ಕಲ. ಈಗ ಕ್ವಾಟಪ್ಪ ನೋಡ್ಬಿಟ್ಟು ಕೊಟ್ಟೂರಪ್ಪನ್ಗೆ ಏನ್ ಹೇಳದ್ನಂತ ಗೊತ್ತಲ್ಲ? ಏನ್ ಹೇಳದ್ನ? ಲೋ ಕೊಟ್ಟೂರಪ್ಪ ಅಲ್ಲಿ ಯಾರೋ 4 ಜನ ಬರ್ತಾವ್ರೆ, ಕಳ್ರೆ ಇರ್ಬೇಕು, ನಾನು ದುಡ್ಡೆಲ್ಲ ಭದ್ರಾಗ ಇಟ್ಕೊಂಡು ಮರ ಮೇಲೆ ಕೂತ್ಕತ್ತೀನಿ, ನಿನ್ನೆ ಕೆಳಕ್ ಮನಿಕಬಿಡು. ಬೊಡ್ಡಿ ಇಟ್ಲು ಹೋದ್ಮೇಲೆ ಎದ್ದೋಗ್ ಮಾಡ್ಬಿಟ್ಟು ಮರ ಹತ್ ಕೂತ್ಬಿಟ್ಟಂತ ಕಂದ್ಲ. ಕಳ್ರು ಸುದ್ದಿಯ ಕೇಳ್ಬಿಟ್ಟು ಟೀಚರ್ ಕೊಟ್ಟೂರಪ್ಪನ್ಗೆ ಎದ್ರಿಕೆ ಆಗ್ಬಿಟ್ಟು ಇದ್ದಂತ 2 ಪಾಕೆಟ್ನು ಕುಡ್ಕೊಂಡು ಮನಿಕಬಿಟ್ಟವನೆ. ಆಮೇಲೆ ಸರಿ ಕಳ್ರು ಬಂದು ಮನಗಿದ್ ಕೊಟ್ಟೂರಪ್ಪ ನೋಡ್ಬಿಟ್ಟು ಯಾರೋ ಹಳ್ಳಿಗೌಡ್ನೆ ಇರ್ಬೇಕು, ಒಳ್ಳೆ ರೇಷ್ಮೆ ಬಟ್ಟನೆ ಹಾಕವನೆ, ಇವನ್ ತಾವ್ ಬಹಳ ದುಡ್ಡು ಇರ್ಬೇಕು ಅನ್ಕೊಂಡು ಮನಗಿದ್ ಕೊಟ್ಟೋರಪ್ಪ ನಮ್ ಯಾಕೆ ಹೇಳ್ಕೊಂಡು ಚಾಕ್ನ ತೋರಿಸ್ಕೊಂಡು ಎಲ್ಲಿ ಮಡಗಿದ್ಯಾ ದುಡ್ಡೆಲ್ಲ ಕೊಟ್ಬಿಡಿ ಇಲ್ಲಾರ ಸಾಯಿಸ್ಬಿಡ್ತೀನಿ ಅನ್ಕೊಂಡು ಎಳ್ದಾಡ್ತಾ ಇದ್ರ ಅಂತ ಕಂದ್ಲ. ಇವ್ರೆಷ್ಟು ಎಳ್ದಾಡ್ರ ಅವ್ನ ಬಾಯಿನೇ ಬುಡ್ಡಿಲ್ವಂತೆ. ಹಂಗ ಕಳ್ಳೊಬ್ಬ ಹೇಳುದ್ನಂತೆ. ಏನಂತಣ? ಏಯ್ ಅವನ ಏನ್ ಹೇಳ್ಸಿ ಜೋಬಾಲ್ ಏನಿದ್ರು ಹುಡುಕು ಎತ್ಕೊಂಡು ಹೋಗಿ ಮನ್ಕೊಂಡು ಜೋಬಾಲ್ ಅನ್ನ ಹುಡ್ಕವ್ರಕ್ಕಂದ್ಲ. ಜೋಬಾಲ್ ಏನಿದ್ರು 1 ರೂಪಾಯಿ ಬಂದ ಮಾತ್ರ ಅದೇ, ಅದ ನೋಡ್ಬಿಟ್ಟು ಕಳ್ಳಗೆ ಕ್ವಾಪತ್ಬಿಡ್ತಂತೆ. ಅಲ್ಲ ಎಲ್ಕ ಬೊಡ್ಡಿ ಇದು ನೋಡ್ಬಿಟ್ಟು ಬೋ ದೊಡ್ಡ ಮನ್ಸ ಅನ್ಕೊಂಡು ಜೋರಾಗಿ ದುಡ್ಡು ಮಾಡ್ದ ಅವ್ನು ಎನ್ಕೊಂಡು ಜೋಬಾಲ್ ಅನ್ನ ಹುಡ್ಕಾಡಿದ್ರೆ ಅಣಗಡ್ಸಕ್ಕೆ 1 ರೂಪಾಯಿ ಮಡ್ಕೊಂಡು ಅವ್ನು ಎನ್ಕೊಂಡು ಬೊಡ್ಡಿ ಐದು 1 ರೂಪಾಯಿ ತಕ್ಕಂದ್ರೆ ನಮ್ಗೆ ಕರ್ಮ ಬರ್ತದೆ ಎನ್ಕಂದು ಕೊಟ್ಟೂರಪ್ಪನ ಬಾಯಿಗೆ ಬಂದಂಗೆ ಬೊಯ್ಗೆ ಶುರು ಮಾಡ್ಕಂದ್ರಂತೆ ಕಂದ್ಲ. ಏನಂತಣ? ಈ ಬೊಡ್ಡಿ ಐದು ಯೋಗ್ಯತೆಗೆ ರೇಷ್ಮೆ ಸಾಲ್ ಬೇರೆ ಕೇಳು, ಇಟ್ಪಡಿಗೆ ನನ್ನ ಮಗನಿಗೆ ರೇಷ್ಮೆ ಪಂಚೆ ಬೇರೆ ಕೇಳು. ಈ ಬೋಗುಟ್ಗೆ ಹಾಕಿ ಬೊಡ್ಡೆ ಇದೆ ಎಲ್ಲಿ ಮನಗಿದ್ದಾನು, ಇವನಿಗಿಂತ ತಿರುಪಿಯರೆ ವಾಸಿ ಅನ್ಕೊಂಡು ಉಗುರುಟ್ಟು ಹೋಯ್ತಾ ಇದ್ರಂತೆ ಕಂದ. ಈ ಚರಿ ಕೊಟ್ಟೂರಪ್ಪಂಗ ಕ್ವಾಪತ್ಬಿಡ್ತು, ಸರಿ ಕುಡ್ದಿದ್ದಕ್ಕೂ ಅದಕ್ಕೂ ತೂರಾಡ್ಕೊಂಡು ಒಯ್ದಿದ್ ಕಳ್ರಕ್ ಹೋಗ್ಬಿಟ್ಟು ಇವನು ಬೈತಾವನೆ. ಏನಂತಣ? ಏಯ್ ಅಳ್ಕ ಬೊಡ್ಡಿ ಐಕಳ ನಿನ್ಕರ್ಲ, ನನ್ ಏನ್ ತಿರುಪಿ ಅವನು ತಿಳ್ಕೊಬಿಟ್ರೇನ್ರೋ ನನ್ನ ಮಕ್ಕಳ, ನನ್ ತಾವ್ ಎಷ್ಟ್ ಸಾವಿರದೆ ಅಂತ ನಿಮಗ್ ಗೊತ್ತೇನ್ರೋ ಬೇವರ್ಸಿ ಬೊಡ್ಡಿ ಐಕಳ, ನೀವು ಕಳ್ತನ ಮಾಡಕ್ ಬಟ್ರಿ ಎನ್ಕಂಡೆ ನನಗ್ ಮೊದ್ಲೇ ಗೊತ್ತಿತ್ತು.
ನಾನೇನ್ ದಡ್ನೇನ್ರೋ ನಿಮ್ ಕೈಗೆ ನಂತ ವಿರುದ್ಧ ದುಡ್ಡು ಸಿಗ್ಬಾರ್ದು ಅಂತ ಮೊದ್ಲೇ ನಮ್ ಕ್ವಾಟಪ್ಪನ ಕೈ ಕೊಟ್ರು ಮರದ್ಮೇಲೆ ಕುಣ್ಸಿ ನೋಡ್ರು ಅನ್ಕಂದು ಕಲ್ಲಣ್ಣ ಮರದ್ಮ್ಯಾಕ ಕೈಯ ತೋರ್ಸುದಂತ ಕಂದ ಹಂಗಂದುದ್ದ ತಡ ಕಳ್ರು ಮರ ಕತ್ತಿ ಕ್ವಾಟಪ್ಪನ ಕೊಂಬೆ ಬೆರ್ಕಲ್ಲಿ ಇಳಿಸ್ಕೊಂಡು ಇಳಿಯ ಮುಳಿಯ ಒಡ್ದು ಇದ್ ಬದ್ನೆಲ್ಲ ಕಿತ್ಕಂದು ಬಸ್ ಚಾರ್ಗೂ ಕಾಸಿಲ್ದ ಕಳ್ಸುದ್ರ ಅಂತ ಕಂದ್ಲು ಅದ್ಕೆ ಕಲ್ಲಣ್ಣ ನಿಂಗೆ ಹೇಳದ್ದು ನಮ್ಗೂ ಹಂಗಾದ್ದು ಅಂತೇಳಿ ಒತ್ತರಂಟ ನಿನ್ನು ಬಂದ್ಬಿಡು ಕೇಳದ್ದು ಆಯ್ತು ಕನ್ನಣ ಒತ್ತರಂಟಿಯೇ ಬರ್ತೀನಿ ನಿಮ್ಮ ಟಿತಕ್ ಮಾತ್ರ ಬರುದಿಲ್ಲ ಕನ್ನಣ ನೀನೇ ಮೋಟರ್ ನೋಟ್ಲ ತಕ್ ಬಂದ್ಬಿಡೋಣ ನಮ್ಮ ಟಿತಕ್ ಬಂದ್ರೆ ಏನೋ ಬಡತ್ತದೆ ನಿಮ್ಮ ಟಿತಕ್ ಬಂದ್ರೆ ನಿಮ್ ನಾಯಿ ಕಂಡ್ರೆ ನನ್ ಗೆದ್ರಿಕೆ ಕನ್ನಣ ಅಯ್ಯೋ ಮುಂಡೆದ ನಮ್ ನಾಯಿ ಕಂಡ್ರೆ ಯಾಕೆ ಎದ್ರಕ ನಿಂಗೆ ಮತ್ತೆ ಅವತ್ತು ನಿಮ್ಮ ಟಿತಕ್ ಬಂದು ನಾನು ನಾಷ್ಟವ ತಿನ್ನುವಾಗ ನಿಮ್ ನಾಯಿ ನನ್ನೇ ಕಚ್ಚುವಂಗ್ ನೋಡ್ಕೊಂಡು ಬೊಗಳ್ತಿತ್ತಲ್ಲ ಯಾಕಣ ಬೊಡ್ಡೆ ಮಂಗನ್ಕ ಆದ್ರೂ ತಟ್ಟಲ್ಲಿ ಬೇರೆ ಊಟ ಮಾಡಿದ್ರೆ ಅದು ಬೋ ಕಾಪ್ ಹಾಕಲ್ಲ ಅದಕ್ಕೆ ಅಯ್ಯೋ 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 ಮಲ್ಲಣ್ಣ ನಾಯಿ ತಿನ್ ತಟ್ಟಲಿ ನನ್ಗೆ ಅನ್ನ ಕೊಟ್ಟಿದ್ಯೇನು ನೀನು ಮುಂದಿನ ಜನ್ಮಕ್ಕೆ ನಾಯಿಯಾಗೇ ಉಡುದು ಏನಾದ್ರು ಮಾಡ್ಕೊಂಡು ಹಾಳಾಗೋಗು ನಾನ್ ಬರ್ತೀನಿ ಟಾಟಾ ಬೊಯ್ ಬೊಯ್ ಅಯ್ಯೋ ತೀಟ ಮುಂಡದಕ್ಕನೋಗು ಪುನಃ ಬೊಯ್ ಬೊಯ್ ಅಂತೇಳ ಬೊಡ್ಡಿದೆ ಅಯ್ಯೋ ಬೋದ್ಬಿಟ್ನಲ್ಲಪ್ಪ ಏನಕ ಬೇನಕ ಏಕದಂತ ಅಜ್ಜಯ್ಯ ನೀನೇ ಕಾಪಾಡಪ್ಪ ¶¶